ಮಕ್ಕಳೇ ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ ನೈನ್ತ್ ಅಂಡ್ ಟೆಂತ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ ಹೇಗಿದ್ದೀರಿ ಎಲ್ರು ಸೊ ನಾನು ಅನ್ಕೊಂತಿದೀನಿ ಎಲ್ರು ನಗ್ನಗ್ತಾ ಇರ್ತೀರಾ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಹಾಗೆ ನಿಮ್ಮ ಅಭ್ಯಾಸ ಚೆನ್ನಾಗಿ ನಡೆಸ್ತಾ ಇದ್ದೀರಾ ಪ್ರತಿನಿತ್ಯ ಓದ್ತಿದ್ದೀರಾ ಶ್ರದ್ಧೆ ಇಟ್ಟು ಅಂತ ಹೌದಾ ಓದ್ತಿದ್ದೀರಾ ಅಲ್ವಾ ನನಗ್ ಗೊತ್ತು ಸೀರಿಯಸ್ನೆಸ್ ಖಂಡಿತ ಬಂದಿರುತ್ತೆ ಎಕ್ಸಾಮ್ ಹತ್ರ ಬರ್ತಿದ್ದ ಹಾಗೆ ಈ ಇಲ್ದೇ ಇರೋ ಸೀರಿಯಸ್ನೆಸ್ಸು ಓದಿನ ಬಗ್ಗೆ ಪ್ರೀತಿ ನಮಗೆ ಖಂಡಿತ ಬರುತ್ತೆ ಅದು ಯಾರಿಗೆ ಆಗಲಿ ನನಗೆ ಆಗಲಿ ನಿಮಗೆ ಆಗಲಿ ಹೌದಾ ಯಾಕೆಂದ್ರೆ ನಿಮಗೆ ಮಾರ್ಕ್ಸ್ ಬೇಕಲ್ಲ ಮಾರ್ಕ್ಸ್ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನಾದರೂ ಓದ್ತೀವಿ ಹೌದಾ ಈಗ ಪರೀಕ್ಷೆ ಟೈಮಲ್ಲಿ ಏನು ಗೊತ್ತಾ ಕಷ್ಟಪಟ್ಟು ಓದ್ರಿ ಅಂತಂತಾರಲ್ಲ ಇದ್ರ ಅರ್ಥ ಏನು ಅಂದರೆ ನಾವು ಫಿಸಿಕಲ್ ಫಿಸಿಕಲಾಗಿ ಏನಾದರೂ ವರ್ಕ್ ಮಾಡ್ತೀವಾ ದೊಡ್ಡ ದೊಡ್ಡ ಕಲ್ ಬಂಡೆ ಸರಿಸೋದಾಗ್ಲಿ ಅಥವಾ ಒಜಿ ವಜಿ ವಸ್ತುಗಳನ್ನ ಎತ್ತಿಡೋದಾಗ್ಲಿ ಇವೆಲ್ಲ ಏನೂ ಇಲ್ಲ ಸೊ ಕಷ್ಟಪಡೋದು ಅಂದ್ರೆ ಏನು ನಮ್ಮ ಕಂಫರ್ಟ್ ಇಂದ ಸ್ವಲ್ಪ ತಾತ್ಕಾಲಿಕ ದಿವಸದ ಮಟ್ಟಿಗೆ ಹೊರಗೆ ಬರೋದು ಅಂದ್ರೆ ಏನು ನೀವು ದಿನ ಆಟಾಡ್ತಿರ್ತೀರಾ ಎರಡು ತಾಸು ಆಟಾಡ್ತೀರಿ ಅನ್ಕೊಳ್ರಿ ಹೌದಾ ಒಂದೇ ತಾಸು ಇಡ್ರಿ ಇನ್ಮೇಲಿಂದ ಎಕ್ಸಾಮ್ ಮುಗಿಯೋ ತನಕ ಇನ್ನೊಂದು ತಾಸು ಮಾಡ್ತೀರಾ ಓದಿಗಿಡ್ರಿ ಆ ಟೈಮನ್ನ ಓಕೆ ಮತ್ತೆ ಆಟ ಆಡೋದಾಯ್ತಾ ಬೇರೆ ಏನಾದರೂ ನಿಮಗೆ ಟಿವಿ ನೋಡೋದು ಗೇಮ್ ಆಡೋದು ಇಷ್ಟ ಇರುತ್ತೆ ಅದಕ್ಕೆ ಒಂದೂವರೆ ಎರಡು ತಾಸು ಇಟ್ಕೊಂಡಿರ್ತೀರಾ ಅನ್ಕೊಳ್ರಿ ದಿನದಲ್ಲಿ ಇಲ್ಲ ಒಂದು ಒಂದ್ ತಾಸು ಒಂದುವರೆ ತಾಸು ಇಟ್ಕೊಳ್ರಿ ಓಕೆ ಆ ಒಂದೂವರೆ ತಾಸಲ್ಲಿ ಅರ್ಧ ಗಂಟೆ ಅಷ್ಟೇ ಆಡ್ರಿ ಇನ್ನೂ ಒಂದು ತಾಸು ಅದೇ ಗೇಮ್ ಆಡೋ ಟೈಮನ್ನು ಓದಿಗಿಡ್ರಿ ಹೌದಾ ಸೊ ಅಂದರೆ ಏನು ಸ್ವಲ್ಪ ನಮ್ಮ ಕಮಿಟ್ಮೆಂಟ್ಸ್ಗಳನ್ನು ದೂರ ಸರಿಸಿ ಓದಿಗೆ ಮಹತ್ವ ಕೊಡೋದು ಅಷ್ಟೇ ಕಷ್ಟಪಡೋದಂದರೆ ಇಷ್ಟ ಇರಲ್ಲ ಹೌದಾ ಯಾರು ಆ ಒಂದೂವರೆ ತಾಸಲ್ಲಿ ಅರ್ಧ ಗಂಟೆ ಅಷ್ಟೇ ಓದಿ ಒಂದು ತಾಸು ಓದಿಗಿಡ್ತಾರೆ ಸಾರಿ ಅರ್ಧ ಗಂಟೆ ಅಷ್ಟೇ ಆಟ ಆಡಿ ಯಾರು ಇಡ್ತಾರೆ ಇಡಲ್ಲ ಇಷ್ಟ ಇರಲ್ಲ ಆದರೆ ಇಷ್ಟಪಟ್ಟು ಮಾಡಲೇಬೇಕು ಕಷ್ಟ ಆದರೂ ಪರವಾಗಿಲ್ಲ ಹೌದಾ ಅದನ್ನೇ ಕಷ್ಟಪಡೋದು ಅನ್ನೋದು ಸೊ ಹಾಗಾಗಿ ನಾವೆಲ್ಲ ಒಳ್ಳೆ ನಾಲೆಡ್ಜ್ ಬರಬೇಕು ಅಂದರೆ ಒಳ್ಳೆ ಸ್ಕೋರು ಆಗಬೇಕು ಅಂದರೆ ಸ್ವಲ್ಪ ದಿವ್ಸದ ಮಟ್ಟಿಗಾದ್ರೂ ನಾವು ಓದಿನ ಕಡೆ ಜಾಸ್ತಿ ಧ್ಯಾನ ಕೊಡಬೇಕು ಹೌದಾ ಸೊ ನೀವೆಲ್ಲ ಖಂಡಿತ ಕೆಲಸ ಮಾಡ್ತೀರಾ ಅಂದ್ಕೊಂಡು ಇವತ್ತಿನ ನಮ್ಮ ಸೆಷನ್ನ ಶುರು ಮಾಡ್ತಿದ್ದೀನಿ ಯಾವ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನುವಂಥ ಚಾಪ್ಟರ್ ಹೌದಾ ಓಕೆ ಇವತ್ತು ನಮ್ಮ ಫೋರ್ತ್ ಸೆಷನ್ ಹಾಗೆ ಕಡೆಯ ಸೆಷನ್ ಆನ್ ದ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ಏನು ಕಲಿಯೋದಕ್ಕೆ ಹೊರಟಿದೀವಿ ಅಂತ ತಿಳ್ಕೊಳ್ಳೋಣ ಆದ್ರೆ ನಮ್ಮ ಅಭ್ಯಾಸ ಏನು ಯಾವಾಗ್ಲೂ ಎಸ್ ಹಿಂದಿನ ಸೆಷನ್ ಅಲ್ಲಿ ಏನು ಕಲ್ತಿದ್ವಿ ಅನ್ನೋದನ್ನ ರಿವೈಸ್ ಮಾಡೋದು ಲೆಟ್ ಅಸ್ ರಿವೈಸ್ ಸೊ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯನ್ನ ನಿನ್ನೆ ಸೆಷನ್ ಅಲ್ಲಿ ಕಲ್ತಿದ್ವಿ ಅಲ್ವಾ ಏನಿತ್ತು ಇದರಲ್ಲಿ ಮೀನ್ ಮೀಡಿಯನ್ ಮೋಡ್ಗಳ ಬಗ್ಗೆ ತಿಳ್ಕೊಂಡ್ವಿ ಹೌದಾ ಎಸ್ ಸೊ ಈ ಮೀನ್ ಮೀಡಿಯನ್ ಮೋಡ್ಗಳ ಬಗ್ಗೆ ತಿಳ್ಕೊಂಡ್ವಿ ಅದರ ಮೇಲೆ ಎಕ್ಸಸೈಸ್ ಕ್ವಶನ್ಸ್ನು ಸಾಲ್ವ್ ಮಾಡಿದಾಯ್ತು ಹಾಗಿದ್ರೆ ಅಲ್ಲ ಈ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಲಾಸ್ಟ್ ಕಾನ್ಸೆಪ್ಟ್ ಅಲ್ಲ ಮತ್ತೇನು ಮಾಡಿಸ್ತಿರಾ ಇವತ್ತು ಅಂತ ಅಂದರೆ ಇವತ್ತು ಎಕ್ಸಾಂಪಲ್ ಸಾರಿ ಎಕ್ಸಸೈಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿಸೋಂಥ ಕೆಲಸ ಏನು ಎಕ್ಸಸೈಸ್ ಕ್ವಶನ್ಸು ಯಾಕೆಂದ್ರೆ ಅಂದರೆ ನಾವು ಕಳೆದ ಮೂರು ಸೆಷನ್ಗಳಲ್ಲಿ ಫಸ್ಟ್ ಸೆಷನ್ ಆಗಲಿ ಸೆಕೆಂಡ್ ಸೆಷನ್ ಆಗಲಿ ಥರ್ಡ್ ಸೆಷನ್ ಆಗಲಿ ಆ ಕಾನ್ಸೆಪ್ಟ್ಗಳ ಮೇಲೆ ನಾವು ಎಕ್ಸಸೈಸ್ ಕ್ವಶನ್ಸು ಸಾಲ್ವ್ ಮಾಡ್ಕೊಂಡು ಬಂದಿದ್ದೀವಿ ಮತ್ತಿನ್ನೇನು ಉಳಿತು ಅಂದರೆ ಕೆಲವೊಂದಿಷ್ಟು ಎಕ್ಸಸೈಸ್ ಕ್ವಶನ್ಸು ಮೂರು ಕಾನ್ಸೆಪ್ಟ್ಗಳಿಂದ ಅಲ್ಲಲ್ಲಿ ಉಳಿದಿದೆ ಅದನ್ನು ಇವತ್ತು ನಾವು ಕಂಪ್ಲೀಟಾಗಿ ಮಾಡಿ ಮುಗಿಸೋಣ ಓಕೆ ಸೊ ಅಂದರೆ ಏನು ಕನ್ಸಾಲಿಡೇಟೆಡ್ ಆಗಿ ನಿಮಗೆ ಟಾಪಿಕ್ನು ರಿವೈಸ್ ಮಾಡಿದ ಹಾಗಾಗುತ್ತೆ ಎಕ್ಸಸೈಸ್ ಕ್ವಶನ್ಸು ಕಂಪ್ಲೀಟ್ ಆಗುತ್ತೆ ಓಕೆ ಆಲ್ ರೈಟ್ ಸರಿ ಸೊ ಈ ಒಂದು ಸೆಷನಿಗೆ ನೀವೆಲ್ಲರೂ ತಯಾರಿದ್ದೀರಾ ಅನ್ಕೊಂಡು ಈ ಸೆಷನ್ನ ಶುರು ಮಾಡ್ತಿದ್ದೀನಿ ಮುಂದೆ ಹೋಗೋಣ ಸೊ ತುಂಬ ಸುಲಭವಾದ ಚಾಪ್ಟರ್ ಇದು ಸ್ಟೇಟಿಸ್ಟ್ ಸ್ಟಾಟಿಸ್ಟಿಕ್ಸು ಹೌದಾ ಸೊ ಅರ್ಥ ಮಾಡ್ಕೋಬೇಕಷ್ಟೇ ಅರ್ಥ ಮಾಡ್ಕೊಂಡ್ರೆ ತುಂಬ ಸುಲಭ ಸ್ಪೆಷಲಿ ಕ್ಲಾಸ್ ನೈನಲ್ಲಿ ತುಂಬಾನೇ ಸುಲಭ ಓಕೆ ಸರಿ ಹಾಗಿದ್ರೆ ನಮ್ಮ ಇವತ್ತಿನ ಸೆಷನ್ನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ದ ಹೈಟ್ಸ್ ಆಫ್ ಫಿಫ್ಟಿ ಸ್ಟೂಡೆಂಟ್ಸ್ ಮೆಷರ್ಡ್ ಟು ದ ನಿಯರೆಸ್ಟ್ ಸೆಂಟಿಮೀಟರ್ಸ್ ಹ್ಯಾವ್ ಬೀನ್ ಫೌಂಡ್ ಟು ಬಿ ಆಸ್ ಫಾಲೋಸ್ ಅಂತ ಹೇಳಿ ನಮಗೆ ಇಷ್ಟೊಂದು ಕೊಟ್ಟರೆ ನೋಡಿ ಇದೇನಿದು ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ಹೈಟ್ ಆಫ್ ಫಿಫ್ಟಿ ಸ್ಟೂಡೆಂಟ್ಸ್ ಐವತ್ತು ಸ್ಟೂಡೆಂಟ್ಸ್ಗಳ ಹೈಟ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರುತ್ತೆ ಇನ್ ಸೆಂಟಿಮೀಟರ್ ರೆಪ್ರೆಸೆಂಟ್ ದ ಡೇಟಾ ಗಿವೆನ್ ಅಬೋ ಬೈ ಎ ಗ್ರೂಪ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಟೇಕಿಂಗ್ಲಾಸ್ ಇಂಟರ್ವೆಲ್ಸ್ ಟೇಕಿಂಗ್ ದ ಕ್ಲಾಸ್ ಇಂಟರ್ವೆಲ್ ಸಿಕ್ಸ್ಟಿಟಿ ಅಂದ್ರೆ ಬೇಸಿಕಲಿ ಐದೈದು ಐದೈದು ಕ್ಲಾಸ್ ವಿಡ್ ಕ್ಲಾಸ್ ವಿಡ್ತ್ ಅಂದ್ರೆ ಕ್ಲಾಸ್ ಸೈಜ್ ಇರೋ ಹಾಗೆ ಕ್ಲಾಸ್ ಇಂಟರ್ವೆಲ್ನ ಮಾಡ್ತಾ ಹೋಗ್ರಿ ಅಂತ ಹೇಳ್ತಿದ್ದಾರೆ ಇದ್ರ ಅರ್ಥ ನಾವು ಒನ್ ಸಿಕ್ಸ್ಟಿ ಇಂದನೆ ತಗೋಬೇಕು ಅಂತಲ್ಲ ಇಲ್ಲಿ ನಾವು ಒಮ್ಮೆ ಕ್ರಾಸ್ ವೆರಿಫೈ ಮಾಡಬೇಕು ಲೀಸ್ಟ್ ನಂಬರ್ ಯಾವ್ದಿದೆ ಅಲ್ಲಿಂದ ಶುರು ಮಾಡಬೇಕು ಯಾವುದನ್ನ ಕ್ಲಾಸ್ ಇಂಟರ್ವೆಲ್ನ ಓಕೆ ಆದರೆ ಕ್ಲಾಸ್ ಇಂಟರ್ವೆಲ್ಗಳ ನಡುವೆ ಇರತಕ್ಕಂಥ ಡಿಫ್ರೆನ್ಸ್ ಏನಿರಬೇಕು ಐದೈದು ಅಂತ ಕೊಟ್ಟಾರೆ ಓಕೆ ಹಾಗೆ ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಅಬೌಟ್ ದೇರ್ ಹೈಟ್ಸ್ ಫ್ರಮ್ ದ ಟೇಬಲ್ ಇದು ಆಮೇಲೆ ನೋಡೋಣ ಫಸ್ಟು ನಾವು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ನ ಹಾಕ್ಕೊಳ್ಳೋಣ ಓಕೆ ಸರಿ ಈಗ ಹೇಳಿ ಈ ಒಂದು ಕೊಟ್ಟಿರೋ ಡೇಟಾ ಗಮನಿಸಿ ವಿಚ್ ಈಸ್ ದ ಲೀಸ್ಟ್ ಫ್ರೀಕ್ವೆನ್ಸಿ ಹಾಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಲೀಸ್ಟ್ ಫ್ರೀಕ್ವೆನ್ಸಿ ಯಾವ್ದು ಇರುತ್ತೋ ಅಲ್ಲಿಂದ ಶುರು ಮಾಡಬೇಕಾಗುತ್ತೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಿರುತ್ತೋ ಅದ್ರ ಮೇಲೆ ಎಲ್ಲಿಗೆ ನಿಲ್ಲಿಸ್ಬೇಕು ಕ್ಲಾಸ್ ಇಂಟರ್ವೆಲ್ನ ಅನ್ನೋದು ಅರ್ಥ ಆಗುತ್ತೆ ಹೌದಾ ನೋಡಿ ಈಗ ಯಾವುದು ಲೀಸ್ಟ್ ಒನ್ ಫಾರ್ಟಿ ಅಂತರೂ ಎಲ್ಲೂ ಇಲ್ಲ ಸೊ ಒನ್ ಫಿಫ್ಟಿ ಈಸ್ ದ ಲೀಸ್ಟ್ ಒನ್ ಹೌದಾ ನೋಡಿ ಒನ್ ಫಿಫ್ಟಿ ಈಸ್ ದ ಲೀಸ್ಟ್ ಒನ್ ಓಕೆ ಆಲ್ ರೈಟ್ ಈಸ್ ದ ಲೀಸ್ಟ್ ಒನ್ ಒನ್ ಫಿಫ್ಟಿಯಿಂದ ಶುರು ಮಾಡ್ಕೊಳ್ಳೋಣ ಆದರೆ ಎಲ್ಲಿಗೆ ಎಂಡ್ ಮಾಡೋದು ವಿಚ್ ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಐ ಮೀನ್ ಹೈಯೆಸ್ಟ್ ಹೈಟ್ ಯಾವುದು ಅದನ್ನು ನೋಡಿಕೊಂಡ್ರೆ ಕ್ಲಾಸ್ ಎಂಟರ್ವೆಲ್ ಎಂಡ್ ಮಾಡೋದಕ್ಕೆ ಅನುಕೂಲ ಸರಿ ಒನ್ ಸೆವೆಂಟಿ ಒನ್ ಏನೋ ಇಲ್ಲ ನಾನು ಕಣ್ಣಿ ಕಾಣಿಸ್ತು ಒನ್ ಸೆವೆಂಟಿ ಒನ್ಗಿಂತ ಜಾಸ್ತಿ ಇದೆ ನಾ ನೋಡ್ರಿ ಎಲ್ಲನಾ ಹ್ಞೂ ಹಾಂ ಒನ್ ಸೆವೆಂಟಿ ತ್ರೀ ಇದೆ ಓಕೆ ಒನ್ ಸೆವೆಂಟಿ ತ್ರೀ ಇದೆ ದೆನ್ ಒನ್ ಸೆವೆಂಟಿ ತ್ರೀಗಿಂತ ಜಾಸ್ತಿ ಯಾವುದಾದ್ರೂ ಇಲ್ಲ ಹಾಗಿದ್ರೆ ಒನ್ ಸೆವೆಂಟಿ ಫೈವ್ ಒನ್ ಸೆವೆಂಟಿ ತ್ರೀ ಏನಿದೆ ಅಲ್ಲ ಒನ್ ಸೆವೆಂಟಿ ಫೈವ್ ತನಕ ತಗೊಂಡ್ರೆ ಸಾಕು ಕ್ಲಾಸ್ ಇಂಟರ್ವೆಲ್ ಓಕೆ ಸರಿ ಈ ರೀತಿಯಾಗಿ ಈಗ ಕ್ಲಾಸ್ ಇಂಟರ್ವೆಲ್ ಬರಿತಾ ಹೋಗೋಣ ಎಲ್ಲಿಂದ ಶುರು ಮಾಡಬೇಕು ಅಂದರೆ ದಟ್ ಈಸ್ ಅಂದ್ರೆ ಐ ಮೀನ್ ಹೈಟ್ ಹೀಗೆ ಅಂಥದ್ದು ಬರೀರಿ ಒನ್ ಫಿಫ್ಟಿರಬೇಕು ಬಿಡ್ತು ಡಿಫ್ರೆನ್ಸ್ ಎಷ್ಟಿರ್ಬೇಕಂದ್ರೆ ಐದೈದು ಸೊ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಒನ್ ಫಿಫ್ಟಿ ಫೈವ್ ಟು

ಒನ್ ಫಿಫ್ಟಿಯಿಂದ ಒನ್ ಫಿಫ್ಟಿ ಫೋರ್ ತನಕ ಇರುವಂತ ಎಲ್ಲ ನಂಬರ್ಸ್ನು ತಗೊಳ್ಳೋ ಅಂಥದ್ದು ಇಲ್ಲಿ ಟ್ಯಾಲಿ ಮಾರ್ಕಲ್ಲಿ ಹಾಕೋದಕ್ಕೆ ಬಟ್ ರಿಮೆಂಬರ್ ಒನ್ ಫಿಫ್ಟಿ ಫೈವ್ ಬರಬಾರ್ದು ಒನ್ ಫಿಫ್ಟಿ ಫೈವ್ ಸೆಕೆಂಡ್ ಕ್ಲಾಸ್ ಇಂಟರ್ವೆಲ್ ಕನ್ಸಿಡರ್ ಆಗುತ್ತೆ ಓಕೆ ಸೊ ಒನ್ ಫಿಫ್ಟಿಯಿಂದ ಒನ್ ಫಿಫ್ಟಿ ಫೋರ್ ತನಕ ಏನೇ ನಂಬರ್ಸ್ ಬರ್ತಾವೋ ಎಲ್ಲ ಇಲ್ಲಿ ಕನ್ಸಿಡರ್ ಮಾಡ್ತಾ ಬರೋಣ ಓಕೆ ಸೊ ಹ್ಞೂ ಒನ್ ಫಿಫ್ಟಿ ಇಲ್ಲಿದೆ ಒಂದು ಆಮೇಲೆ ಎರಡು ಮೂರು ನಾಲ್ಕು ಒನ್ ಫಿಫ್ಟಿ ಫೋರ್ ಬರುತ್ತೆ ಹೌದಾ ನಾಲ್ಕು ಟೆನ್ ಇನ್ನೇನಿದೆ ಐದು ಓಕೆ ಹ್ಞೂ ಇನ್ನೇನಿದೆ ಇನ್ನೇನಿದೆ ಇಲ್ಲೇ ಇಲ್ಲೊಂದಿದೆ 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 ಓಕೆ ಮತ್ತೆ ಇಲ್ಲೊಂದದೆ ಇಲ್ಲೊಂದದೆ ಕರೆಕ್ಟ್ ಅದಲ್ಲ ಸೊ ಒನ್ ಟೂ ಹಾಂ ಇಲ್ಲೊಂದಿದೆ ಒನ್ ಫಿಫ್ಟಿ ಫೋರ್ ಇಲ್ಲೊಂದಿದೆ ದಿನೇ ಬಿಟ್ಟಿದ್ದೀನಿ ಸೊ ನೋಡಿ ಒನ್ ಫಿಫ್ಟಿ ಫೋರ್ ತನಕ ಒನ್ ಫಿಫ್ಟಿಯಿಂದ ಒನ್ ಫಿಫ್ಟಿ ಫೋರ್ ಅಂಕನೂ ತೊಗೋಬಹುದು ಎಲ್ಲವೂ ತೊಗೋಬೋದು ಹೌದಾ ಆಲ್ ರೈಟ್ ಸೊ ನನ್ನ ಪ್ರಕಾರ ಇವಾಗ ಎಲ್ಲ ತೊಗೊಂಡಿದ್ದೀನಿ ಎಲ್ಲೂ ಮಿಸ್ ಆಗಿಲ್ಲ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡ್ತಿದ್ದೀನಿ ಓಕೆ ಸೊ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಓಕೆ ಸೊ ಒಟ್ಟು ಹಾಗಿದ್ರೆ ಹನ್ನೆರಡು ಏನ್ ಬಂದಿದೆ ಫ್ರಿಕ್ವೆನ್ಸಿ ಅಂದ್ರೆ ಟ್ಯಾಲಿ ಮಾರ್ಕ್ಸ್ ನಮಗೆ ಸಿಕ್ಕಿದೆ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಓಕೆ ಸೊ ದಿಸ್ ಇಸ್ ಟ್ವೆಲ್ ನೆಕ್ಸ್ಟು ಈಗ ಒನ್ ಫಿಫ್ಟಿ ಫೈವ್ ಟು ಒನ್ ಫಿಫ್ಟಿ ಫೈವ್ ಟು ಒನ್ ಸಿಕ್ಸ್ಟಿ ಅಂದರೆ ಒನ್ ಫಿಫ್ಟಿ ಫೈವಿಂದ ಒನ್ ಸಿಕ್ ಫಿಫ್ಟಿ ನೈನ್ ತನಕ ಒನ್ ಫಿಫ್ಟಿ ಫೈವಿಂದ ಒನ್ ಫಿಫ್ಟಿ ನೈನ್ ಒನ್ ಸಿಕ್ಸ್ಟಿ ನಾಟ್ ಕನ್ಸಿಡರ್ಡ್ ಒನ್ ಫಿಫ್ಟಿ ಫೈವಿಂದ ಒನ್ ಫಿಫ್ಟಿ ನೈನ್ ಹ್ಞೂ ಇವಾಗ ನೋಡಿರಿ ಒಂದು ಎರಡು ಇದೆ ಮೂರು ಓಕೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕರೆಕ್ಟ್ ಅಲ್ವಾ ಒನ್ ಫಿಫ್ಟಿ ಫೈವಿಂದ ಒನ್ ಫಿಫ್ಟಿ ನೈನ್ ತನಕ ಇರೋದೆಲ್ಲವೂ ತಗೊಂಡಿದ್ದೀವಿ ಐ ಬಿಲೀವ್ ಕರೆಕ್ಟ್ ಆಗಿದೆ ಈಗ ಎಸ್ ಸೊ ಈಗ ಚೆಕ್ ಮಾಡೋಣ ಎಷ್ಟಿದೆ ಅಂತ ಹೇಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕರೆಕ್ಟಾಗಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಒಂಬತ್ತು ಅರ್ಥ ಆಯಿತಾ ಈಗ ಒನ್ ಸಿಕ್ಸ್ಟಿಯಿಂದ ಒನ್ ಸಿಕ್ಸ್ಟಿ ಫೈವ್ ಎಷ್ಟು ಒನ್ ಸಿಕ್ಸ್ಟಿಯಿಂದ ಒನ್ ಸಿಕ್ಸ್ಟಿ ಫೈವ್ ಓಕೆ ನೂರ ಅರವತ್ತರಿಂದ ನೂರ ಅರವತ್ ನೂರ ಅರವತ್ನಾಲ್ಕು ಒನ್ ಸಿಕ್ಸ್ಟಿಯಿಂದ ಒನ್ ಸಿಕ್ಸ್ಟಿ ಫೋರ್ ತನಕ ಒನ್ ಸಿಕ್ಸ್ಟಿಯಿಂದ ಒನ್ ಸಿಕ್ಸ್ಟಿ ಫೋರ್ ತನಕ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ದೆನ್ ಒಂಬತ್ತು ಟು ಎರಡು ಮೂರು ಹದಿನಾಲ್ಕು ಹೌದಾ ಕರೆಕ್ಟ್ ಇದೆ ಅಲ್ಲ ಸೊ ಒನ್ ಸಿಕ್ಸ್ಟಿ ಫೈವ್ ಈಸ್ ನಾಟ್ ಕನ್ಸಿಡರ್ಡ್ ಒನ್ ಸಿಕ್ಸ್ಟಿ ಫೈವ್ ಈಸ್ ನಾಟ್ ಕನ್ಸಿಡರ್ಡ್ ಕೇವಲ ಒನ್ ಸಿಕ್ಸ್ಟಿಯಿಂದ ಒನ್ ಸಿಕ್ಸ್ಟಿ ಫೋರ್ ತನಕ ಒನ್ ಸಿಕ್ಸ್ಟಿಯಿಂದ ಒನ್ ಸಿಕ್ಸ್ಟಿ ಫೋರ್ ತನಕ ಓಕೆ ಫೈನ್ ಆಲ್ ರೈಟ್ ಸರಿ ಈಗ ನೋಡೋಣ ಎಷ್ಟಿದೆ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು

ಸಿಕ್ಸ್ಟಿ ನೈನ್ ಒಂದು ಎರಡು ಟೆನ್ ಮೂರು ನಾಲ್ಕು ಇಲ್ಲೊಂದದೆ ಇಲ್ಲೊಂದದೆ ಇಲ್ಲೊಂದಿದೆ ಹೌದಾ ಕರೆಕ್ಟ್ ಇದೆಯಲ್ಲ ನೋಡಿ ಈಗ ಎಣ್ಸೋಣ ಎಲ್ಲ ಆಗಿದೆಯಲ್ಲ ಕವರ್ ಆಗಿದೆ ನನ್ನ ಪ್ರಕಾರ ಎಸ್ ಸೊ ಒಂದು ಎರಡು ಓಕೆ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದೆ ಹತ್ತಿದೆ ಓಕೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಹತ್ತು ಓಕೆ ಒನ್ ಸೆವೆಂಟಿ ಟು ಒನ್ ಸೆವೆಂಟಿ ಫೈವ್ ಉಳಿದಿರೋದೆ ಈಗ ಒನ್ ಸೆವೆಂಟಿಯಿಂದ ಒನ್ ಸೆವೆಂಟಿ ಫೈವ್ ತನಕ ಬರೋದು ಯಾವುದೂ ಒಂದು ಹೌದಾ ಈ ಲೈನಲ್ಲಿ ಒಂದು ಉಳಿದಿದೆ ಎರಡು ಮೂರು ಓಕೆ ಮೂರ ನಾಲ್ಕು ಡೆನ್ ಐದು ಇಷ್ಟೇನಾ ಓಕೆ ಎಸ್ ಫೈವ್ ಒನ್ ಟೂ ತ್ರೀ ಫೋರ್ ಫೈವ್ ಈಗ ಇದನ್ನು ಎಣಿಸಿದಾಗ ಫ್ರಿಕ್ವೆನ್ಸಿನ ಎಣಿಸಿದಾಗ ಫಿಫ್ಟಿ ಸ್ಟೂಡೆಂಟ್ಸ್ ಅಂದರೆ ಐವತ್ತು ಬರಬೇಕೀಗ ನಮಗೆ ನೋಡೋಣ ಎಷ್ಟು ಬರುತ್ತೆ ಅಂತ ಟೋಟಲ್ ಹಾಂ ಟೋ ಟೆನ್

ಐವತ್ತು ಓಕೆ ಸರಿನಾ ಅರ್ಥ ಆಯ್ತಾ ಓಕೆ ಸೊ ಈಗ ಫಸ್ಟ್ ಅಂತ ಆಯ್ತು ಇದೇನ್ ರೆಪ್ರೆಸೆಂಟ್ ಮಾಡ್ರಿ ಅಂತ ಕೇಳಿದ್ರಲ್ಲ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲಲ್ಲಿ ಮಾಡಿದಾಯ್ತು ಈಗ ವಾಟ್ ಕ್ಯಾನ್ ಯು ಕನ್ಕ್ಲೂಡ್ ಅಬೌಟ್ ದೇರ್ ಹೈಟ್ಸ್ ಫ್ರಮ್ ದ ಟೇಬಲ್ ಹೌದಾ ಸೊ ಏನು ಕನ್ಕ್ಲೂಡ್ ಮಾಡ್ತೀರಿ ಸಿಂಪಲ್ ಈ ರೀತಿ ಏನು ಎಕ್ಸಾಮಲ್ಲಿ ನಿಮಗೇನು ಅಂತ ಪರಿ ಕೇಳಲ್ಲ ಒಂದ್ ವೇಳೆ ಕೇಳಿದ್ರು ಅಂದ್ರೆ ಕನ್ಕ್ಲೂಡ್ ಮಾಡ್ರಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ ಫ್ರೀಕ್ವೆನ್ಸಿ ಅಥವಾ ಕ್ಲಾಸ್ ಇಂಟರ್ವೆಲ್ ಬಿಟ್ವೀನ್ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಫೈವ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ನಂಬರ್ ಆಫ್ ಫ್ರೀಕ್ವೆನ್ಸಿ ದಟ್ ಈಸ್ ಫೋರ್ಟೀನ್ ಹೌದಾ ಅಂದರೆ ಇಡೀ ಕ್ಲಾಸಲ್ಲಿ ಒನ್ ಸಿಕ್ಸ್ಟಿಯಿಂದ ಒನ್ ಸಿಕ್ಸ್ಟಿ ಫೈವ್ ನಡುವೆ ಬರ್ತಕ್ಕಂಥ ಹೈಟ್ ಏನಿದೆ ಅಲ್ಲ ಆ ಒಂದು ಹೈಟನ್ನು ಹೊಂದಿರುವಂಥ ಸ್ಟೂಡೆಂಟ್ಸ್ಗಳು ಜಾಸ್ತಿ ಇದಾರೆ ದಟ್ ಈಸ್ ಫೋರ್ಟೀನ್ ಅರ್ಥ ಆಯ್ತಾ ಸೊ ಕ್ಲಾಸ್ ಇಂಟರ್ವೆಲ್ ಕ್ಲಾಸ್ ಇಂಟರ್ವೆಲ್ ಬಿಟ್ವೀನ್ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಫೈವ್ ಈಸ್ ಹ್ಯಾವಿಂಗ್ ಈಸ್ ಹ್ಯಾವಿಂಗ್ ಮೋರ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಮೋರ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಎಷ್ಟು ದಟ್ ಈಸ್ ಫೋರ್ಟೀನ್ ಓಕೆ ಇದನ್ನ ಕನ್ಕ್ಲೂಡ್ ಮಾಡಿದೆ ಇದೇನ್ ಹೇಳ್ತಿದೆ ಅಂದರೆ ಫ್ರೀಕ್ವೆನ್ಸಿ ಅಂದರೆ ಏನು ಮೋರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಗೋದು ಜಾಸ್ತಿ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ಫೈವ್ ಸೆಂಟಿಮೀಟರ್ ನಡುವೆ ಅಂತ

And heli namigi data koti Question first one is make a grouped frequency distribution table for this data with class intervals as 0.00 to 0.04, again 0.04 to 0.08 and so on. For how many days was the concentration of sulfur dioxide more than 0.11 parts per million? No, the first table. ಆಮೇಲೆ ಎರಡನೇ ಕ್ವಶನ್ ಆನ್ಸರ್ ಟೇಬಲ್ ಮೇಲೆ ಅದು ಓಕೆ ಸರಿ ಫಸ್ಟ್ ಏನ್ ಹೇಳ್ತಿದ್ದಾರೆ ಗ್ರೂಪ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ನ ಹಾಕ್ರಿ ಅಂತಿದ್ದಾರೆ ಹಾಕೋಣ ಹಾಗೆ ನಮಗೆ ಕ್ಲಾಸ್ ವಿಡ್ತ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಝೀರೋ ಪಾಯಿಂಟ್ ಜೀರೋ ಝೀರೋ ಟು ಝೀರೋ ಪಾಯಿಂಟ್ ಜೀರೋ ಫೋರ್ ಅಂದ್ರೆ ಬೇಸಿಕಲಿ ನಾಲ್ಕು ನಾಲ್ಕು ಡಿಫ್ರೆನ್ಸ್ ತಗೊಳ್ರಿ ಅಂತ ಓಕೆ ಸೊ ಶುರು ಅಂದ್ರೆ ಶುರು ಮಾಡೋದೇ ಝೀರೋ ಪಾಯಿಂಟ್ ಜೀರೋ ಝೀರೋ ಅಂತ ಇಂದ ಅಂತ ಹೇಳಿ ಅವರೇ ನೀಟಾಗಿ ಕನ್ಸಿಡರ್ ಮಾಡ್ ಯಾಕೆಂದ್ರೆ ಝೀರೋ ಪಾಯಿಂಟ್ ಝೀರೋ ಝೀರೋಕ್ಕಿಂತ ಕಡಿಮೆ ಅಂತ್ರೆ ಯಾವುದು ಇರಲ್ಲ ಈಸ್ ದ ಲೀಸ್ಟ್ ಒನ್ ಅದಕ್ಕಿಂತ ಕಡಿಮೆ ಅಂದರೆ ನೆಗೆಟಿವ್ ಬರಬೇಕು ನಂಬರ್ಸ್ ಇಲ್ಲಿ ಯಾವ ನೆಗೆಟಿವ್ ನಂಬರ್ಸು ಇಲ್ಲ ಹಾಗಾಗಿ ನಾವು ಇಲ್ಲಿಯಿಂದನೇ ಶುರು ಮಾಡಬಹುದು ಬರೆಯೋಣ ಈಗ ಬರೀತಾ ಹೋಗೋಣ ಝೀರೋ ಪಾಯಿಂಟ್ ಝೀರೋ ಝೀರೋ ಟು ಝೀರೋ ಪಾಯಿಂಟ್ ಝೀರೋ ಫೋರ್ ನಾಲ್ಕು ನಾಲ್ಕು ವಿಡ್ತ್ ಹೇಳ್ತಿದಾರಲ್ವಾ ನೋಡಿ ನೆಕ್ಸ್ಟ್ ಫೋರ್ ಟು ಏಟ್ ಇದೆ ಹಾಗಾಗಿ ಫೋರ್ ವಿಡ್ತ್ ಓಕೆ ಸೊ ಝೀರೋ ಪಾಯಿಂಟ್ ಝೀರೋ ಫೋರ್ ಟೂ 0.08 नेक्स्ट 0.082 0.12 0.122 0.16 0.162 0.18 0.182 0.0 oh, so, सो 0.20 ಬರುತ್ತೆ ಹೌದಾ ಜೀರೋ ಪಾಯಿಂಟ್ ಟ್ವೆಲ್ ಟು ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟು ಟ್ವೆಂಟಿ ಹೌದು ಎಲ್ಲಿ ತನಕ ತೊಗೋಬೇಕು ಎಲ್ಲಿ ತನಕ ಬರೀಬೇಕು ನಾವು ಅದು ಈ ಕೊಟ್ಟಿರೋ ಡೇಟಾ ಮೇಲೆ ಕನ್ಸಿಡರ್ ಆಗೋದು ಲೀಸ್ಟ್ ಅಂತರೂ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಹೌದಾ ಸೊ ಚಿಂತೆ ಮಾಡೋ ಅವಶ್ಯಕತೆ ಅಲ್ಲ ಲೀಸ್ಟ್ ನಂಬರ್ ಯಾವುದು ಅಂತ ಹುಡುಕಾಡೋದು ಬೇಡ ಅವರೇ ಕೊಟ್ಬಿಟ್ಟಾರೆ ಬಟ್ ಹೈಯೆಸ್ಟ್ ಯಾವುದು ಹೈಯೆಸ್ಟ್ ಯಾವುದು ಅಂದರೆ ನೋಡಿರಿ ಝೀರೋ ಪಾಯಿಂಟ್ ಟೂ ಟೂ ಇದೆ ಇಲ್ಲಿ ನನ್ನ ಕಣ್ಣಿಗೆ ಸಿಕ್ತು ಮತ್ತೆ ಇನ್ಯಾವುದಿದೆ ಇದಕ್ಕಿಂತ ದೊಡ್ಡದು ಯಾವುದಾದ್ರೂ ಇದೆಯಾ ಇಲ್ಲ ಜೀರೋ ಪಾಯಿಂಟ್ ಟೂ ಟೂ ಇಸ್ ದ ಹೈಯೆಸ್ಟ್ ಏನು ಡೇಟಾ ಓಕೆ ಸೊ ಹಾಗಿದ್ರೆ ಜೀರೋ ಪಾಯಿಂಟ್ ಝೀರೋ ಪಾಯಿಂಟ್ ಟೂ ಝೀರೋ ಆಲ್ರೆಡಿ ತಗೊಂಡಿವಿ ಜೀರೋ ಪಾಯಿಂಟ್ ಟೂ ಫೋರ್ ತನಕ ತಗೊಳ್ಳೋಣ ಓಕೆ ಝೀರೋ ಪಾಯಿಂಟ್ ಟೂ ಝೀರೋ ಟು ಝೀರೋ ಪಾಯಿಂಟ್ ಟೂ ಫೋರ್ ಓಕೆ ಸೊ ಫೋರ್ ಗ್ಯಾಪ್ ಇದೆ ಹಾಗೆ ಈ ಟೂ ಫೋರ್ ಒಳಗಡೆಗೆ ಝೀರೋ ಪಾಯಿಂಟ್ ಟೂ ಟೂನು ಬರುತ್ತೆ ಹೌದಾ ಹಾಗಾಗಿ ತಗೊಂಡೇನೆ ಇಟ್ ಈಗ ಟ್ಯಾಲಿ ಮಾರ್ಕ್ ನೋಡ್ತಾ ಹೋಗೋಣ ನೋಡಿ ಝೀರೋ ಪಾಯಿಂಟ್ ಝೀರೋ ಜೀರೋ ಇಂದ ಜೀರೋ ಪಾಯಿಂಟ್ ಜೀರೋ ತ್ರೀ ತನಕ ತಗೋಬೇಕು ಹೌದಾ ಸೊ ನೋಡ್ತಾ ಹೋಗೋಣ ಈಗ ಜೀರೋ ಪಾಯಿಂಟ್ ಜೀರೋ ಝೀರೋ ಇಂದ ಝೀರೋ ಪಾಯಿಂಟ್ ಜೀರೋ ತ್ರೀ ಒಂದು ಒಂದು ಝೀರೋ ಪಾಯಿಂಟ್ ಜೀರೋ ಜೀರೋ ಇಂದ ಝೀರೋ ಪಾಯಿಂಟ್ ಜೀರೋ ತ್ರೀ ನೆನ್ಪಿಟ್ಕೊಳ್ಳಿ ಎರಡು ಜೀರೋ ಪಾಯಿಂಟ್ ಜೀರೋ ಟು ದೆನ್ ನೋಡಿ ಜೀರೋ ಟೂ ಮತ್ತು ಟೂ ಝೀರೋ ನಡುವೆ हुषार ओके पॉइंट जीरो वन अगेन जीरो पॉइंट जीरो फोर जीरो फोर बरल जीरो पॉइंट जीरो फोर बर ओके फाइन सो जीरो पॉइंट जीरो फोर बर जीरो पॉइंट जीरो थ्री तक टू तक वन तक टू इनाली ಝೀರೋ ಪಾಯಿಂಟ್ ಜೀರೋ ಜೀರೋ ಇದೆಯಾ ಎಲ್ಲಾದರೂ ಎಲ್ಲೂ ಇಲ್ಲ ಸರಿ ಹಾಗಿದ್ರೆ ಈಗ ಬರೆಯೋಣ ಏನಂತ ಎಷ್ಟಿದೆ ಅಂತ ಬರೆಯೋಣ ಒನ್ ಟೂ ತ್ರೀ ಫೋರ್ ಹೌದಾ ಸೊ ವಿ ಹ್ಯಾವ್ ಟೋಟಲ್ ಫೋರ್ ಟ್ಯಾಲಿ ಮಾರ್ಕ್ಸ್ ಬರೀರಿ ಒಂದು ಎರಡು ಮೂರು ನಾಲ್ಕು ದಿ ಫ್ರೀಕ್ವೆನ್ಸಿ ಈಸ್ ಫೋರ್ ನೆಕ್ಸ್ಟು ಝೀರೋ ಪಾಯಿಂಟ್ ಝೀರೋ ಫೋರಿಂದ ಝೀರೋ ಪಾಯಿಂಟ್ ಝೀರೋ ಸೆವೆನ್ ಝೀರೋ ಪಾಯಿಂಟ್ ಝೀರೋ ಫೋರ್ ಇಂದ ಝೀರೋ ಪಾಯಿಂಟ್ ಝೀರೋ ಸೆವೆನ್ ಫೋರ್ ಟು ಸೆವೆನ್ ಜೀರೋ ಪಾಯಿಂಟ್ ಝೀರೋ ಫೋರಿಂದ ಝೀರೋ ಪಾಯಿಂಟ್ ಝೀರೋ ಸೆವೆನ್ ಓಕೆ ಇದು ಬರುತ್ತೆ ಇದು ಬರುತ್ತೆ ಇದು ಬರುತ್ತೆ ಹೌದಾ ಇದು ಬರುತ್ತೆ ಆಮ್ ಐ ರೈಟ್ ಝೀರೋ ಪಾಯಿಂಟ್ ಝೀರೋ ಫೋರ್ ಟು ಝೀರೋ ಪಾಯಿಂಟ್ ಝೀರೋ ಸೆವೆನ್ ಒನ್ ಟೂ ತ್ರೀ ಫೋರ್ ಓಕೆ ಕರೆಕ್ಟಾಗಿದೆಯಾ ಇನ್ನೊಂದು ಸಲ ನೋಡ್ಬಿಡೋಣ ಎಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟಿದೆ ಒಟ್ಟು ಎಂಟಿದೆ ಬರೀರಿ ಇಲ್ಲಿ ಒನ್ ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎಂಟಿದೆ ನೆಕ್ಸ್ಟು ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಝೀರೋ ಪಾಯಿಂಟ್ ಜೀರೋ ಏಯ್ಟಿಂದ ಜೀರೋ ಪಾಯಿಂಟ್ ಒನ್ ಒನ್ ತನಕ ನೋಡ್ರಿ ஜீரோ பாயிண்ட் ஜீரோ எயிட்டிந்த ஜீரோ பாயிண்ட் ஜீரோ எயிட்டிங்க ஜீரோ பாயிண்ட் ஒன் ஒன் ஓகே ஜீரோ பாயிண்ட் ஜீரோ ஆரோ பாயிண்ட் ஜீரோ எயிட் எயிட்ட இந்த ஜீரோ பாயிண்ட் ஒன் 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 இல்லொந்த இல்ல இல்ல இல்லந்தி ಇಲ್ಲೊಂದಿದೆ ಇಲ್ಲೊಂದಿದೆ ಓಕೆ ಸಿಕ್ತಲ್ಲ ಆಲ್ಮೋಸ್ಟ್ ಎಲ್ಲ ಸಿಕ್ಕಿದೆ ಒಂದು ಎರಡು ಮೂರು ಓಕೆ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕರೆಕ್ಟಾ ಎಷ್ಟಿದೆ ಹತ್ತಿದೆ ಬರೀರಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಓಕೆ ಸರಿ ಆಯಿತು ಹ್ಞೂ ನೆಕ್ಸ್ಟು ಝೀರೋ ಪಾಯಿಂಟ್ ಒನ್ ಟೂ ಇಂದ ಝೀರೋ ಪಾಯಿಂಟ್ ಒನ್ ಫೈವ್ ಝೀರೋ ಪಾಯಿಂಟ್ ಒನ್ ಟೂ ಇಂದ ಝೀರೋ ಪಾಯಿಂಟ್ ಒನ್ ಟೂ ಇಂದ ಝೀರೋ ಪಾಯಿಂಟ್ ಒನ್ ಫೈವ್ ಒನ್ ಟೂ ಇಂದ ಒನ್ ಫೈವ್ ಝೀರೋ ಪಾಯಿಂಟ್ ಒನ್ ಟೂ ಇಂದ ಝೀರೋ ಪಾಯಿಂಟ್ ಒನ್ ಫೈವ್ ಎರಡೇ ಇರೋದು ಹೌದಾ ಒನ್ ಟೂ ಇಂದ ಒನ್ ಫೈವ್ ನಡುವೆ ಅಂದರೆ ಇವೆರಡೇ ಸಿಗೋದು ಅಮರೈಟ್ ಎಸ್ ಎರಡೇ ಸಿಗೋದು ಬರೀರಿ ಎರಡಂತ

ನೆಕ್ಸ್ಟು ಝೀರೋ ಪಾಯಿಂಟ್ ಟೂ ಝೀರೋ ಇಂದ ಝೀರೋ ಪಾಯಿಂಟ್ ಟೂ ತ್ರೀ ತನಕ ಝೀರೋ ಪಾಯಿಂಟ್ ಟೂ ಝೀರೋ ಇಂದ ಝೀರೋ ಪಾಯಿಂಟ್ ಟೂ ತ್ರೀ ಉಳಿದಿರೋದೆ ಅವು ಒಂದು ಎರಡು ಏನು ಉಳಿತು ಎಲ್ಲಾದರೂ ಉಳಿದಿದೆನಾ ಒಂದು ಎರಡು ಅಷ್ಟೇ ಅಲ್ಲ ಎರಡೇ ಉಳಿದಿರೋದು ಬರೀರಿ ಎರಡು ಅಂತ ದಿಸ್ ಇಸ್ ಟೂ ದಿಸ್ ಇಸ್ ಆಲ್ಸೋ ಟು ಈಗ ಫ್ರೀಕ್ವೆನ್ಸಿನ ಆ್ಯಡ್ ಮಾಡೋ ಕೆಲಸ ಓಕೆ ದಿಸ್ ಇಸ್ ಟೋಟಲ್ ಹ್ಞೂ ಇದೆಷ್ಟು ಬಂತು ಹತ್ತು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಮೂವತ್ತು ಎಷ್ಟು ಕೊಟ್ಟಾರೆ ಇಲ್ಲಿ ಟೋಟಲು ಥರ್ಟಿ ಡೇಸ್ ಅಂತ ಕೊಟ್ಟಾರೆ ಓಕೆ ಮೂವತ್ತು ದಿವಸಕ್ಕೆ ಕರೆಕ್ಟಾಗಿ ಆಯಿತು ಸೊ ಟೋಟಲ್ ಫ್ರೀಕ್ವೆನ್ಸಿ ಎಷ್ಟು ಬಂತು ಥರ್ಟಿ ಡೇಸಿಗೆ ಬಂತು ಹೌದಾ ಸೊ ನಾಲ್ಕು ಎರಡು ಆರು ಎಂಟು ಹದಿನೆಂಟು ಹದಿನೆಂಟು ಪ್ಲಸ್ ಇಪ್ಪತ್ತಾರು ಇಪ್ಪತ್ತಾರು ಪ್ಲಸ್ ನಾಲ್ಕು ಮೂವತ್ತು ಮುಗೀತಾ క్లాస్ ఇంటర్వెల్ అయితా సారీ ఫ్రీక్వెన్సీ డిస్ట్రిబ్యూషన్ టేబుల్ టేబల్ ముగీతా ఈ మొదలనెదో మొదలన పార్ట్ ముగీత ఎరడనేదీగా ఫర్ హౌ మెనీ డేస్ ద కన్స్రేషన్ ఆఫ్ సల్ఫర్ డై మోర్ దెన్ జీరో పార్ట్స్ పర్ మిలియన్ ఫర్ హౌ మెనీ డేస్ ద దాన్స్రేషన్ ఆఫ్ సల్ఫర్ డై నోడి మోర్ దెన్ మోర్ దెన్ జీరో పార్ట్స్ పర్ మిలియన్ ನೋಡಿ ಝೀರೋ ಪಾಯಿಂಟ್ ಒನ್ ಒನ್ಗಿಂತ ಜಾಸ್ತಿ ಇರೋದು ಯಾವುದು ಝೀರೋ ಪಾಯಿಂಟ್ ಒನ್ ಒನ್ಗಿಂತ ಜಾಸ್ತಿ ಇರೋದು ಯಾವುದು ಇಲ್ಲಿ ನೋಡಿ ಇಲ್ಲಿ ಝೀರೋ ಪಾಯಿಂಟ್ ಒನ್ ಟೂ ಇದೆ ಹೌದಾ ಝೀರೋ ಪಾಯಿಂಟ್ ಝೀರೋ ಏಟ್ ಇಂದ ಝೀರೋ ಪಾಯಿಂಟ್ ಒನ್ ಟೂ ಇದೆ ಹೌದಾ ಸೊ ಝೀರೋ ಪಾಯಿಂಟ್ ಒನ್ ಟೂ ಇದೆ ಆದರೆ ವಿ ಆರ್ ನಾಟ್ ಟೇಕಿಂಗ್ ಹಿಯರ್ ಝೀರೋ ಝೀರೋ ಪಾಯಿಂಟ್ ಒನ್ ಟೂ ಆದರೆ ಝೀರೋ ಪಾಯಿಂಟ್ ಒನ್ ಒನ್ ಈಸ್ ಕನ್ಸಿಡರ್ಡ್ ಹಿಯರ್ ಅಲ್ವಾ ಝೀರೋ ಪಾಯಿಂಟ್ ಒನ್ ಒನ್ ಇಲ್ಲಿ ಕನ್ಸಿಡರ್ ಆಗಿದೆ ಆದರೆ ನಮಗೆ ಕೇಳ್ತಿರೋದೇನು ಮೋರ್ ದೆನ್ ಮೋರ್ ದೆನ್ ಜೀರೋ ಪಾಯಿಂಟ್ ಒನ್ ಒನ್ ಇದರ ಅರ್ಥ ಏನು ಇಲ್ಲಿ ತನಕ ಜೀರೋ ಪಾಯಿಂಟ್ ಒನ್ ಒನ್ ಇದೆ ಇದರಲ್ಲಿ ಝೀರೋ ಪಾಯಿಂಟ್ ಒನ್ ಒನ್ ಕೂಡ ಲೆಕ್ಕಕ್ಕೆ ತೊಗೊಂಡಿದ್ದೀವಿ ಆದರೆ ದೇ ಆರ್ ಆಸ್ಕಿಂಗ್ ಫಾರ್ ಮೋರ್ ದೆನ್ ಜೀರೋ ಪಾಯಿಂಟ್ ಒನ್ ಒನ್ ಇದರ ಅರ್ಥ ಇಲ್ಲಿಯಿಂದ ಬರುವಂಥದ್ದು ಇಲ್ಲಿಂದ ಏನು ಎಕ್ಸಾಕ್ಟ್ ಆಗಿ ಜೀರೋ ಪಾಯಿಂಟ್ ಒನ್ ಟು ಜೀರೋ ಪಾಯಿಂಟ್ ಒನ್ ಒನ್ ಆದ್ಮೇಲೆ ಏನು ಬರೋದು ಝೀರೋ ಪಾಯಿಂಟ್ ಒನ್ ಟು ಆ ಝೀರೋ ಪಾಯಿಂಟ್ ಒನ್ ಟು ಇಲ್ಲಿ ಕನ್ಸಿಡರ್ ಆಗಿಲ್ಲ ಕೇವಲ ಜೀರೋ ಪಾಯಿಂಟ್ ಒನ್ ಒನ್ ತನಕ ಕನ್ಸಿಡರ್ ಆಗಿದೆ ಮೋರ್ ದೆನ್ ಝೀರೋ ಪಾಯಿಂಟ್ ಒನ್ ಒನ್ ಅಂದ್ರೆ ಪಾಯಿಂಟ್ ಒನ್ ಟೂ ಇಂದನೇ ಶುರು ಆಗ್ಬೇಕು ಅದು ಇಲ್ಲಿಂದನೇ ಶುರು ಆಗೋದು ಹೌದಾ ಹಾಗಿದ್ರೆ ಇವು ಮೂರು ತಗೊಳ್ರಿ ಟೂ ಪ್ಲಸ್ ಫೋರ್ ಪ್ಲಸ್ ಟೂ ಎಷ್ಟು ಬರುತ್ತೆ ಓಕೆ ಹೌ ಮೆನಿ ನಂಬರ್ ಆಫ್ ಡೇಸ್ ಅಂತ ಕೇಳಿದ್ರಲ್ಲ ಏಟ್ ಡೇಸ್ ಅರ್ಥ ಆಯ್ತಾ ಇನ್ಕ್ಲೂಡಿಂಗ್ ಝೀರೋ ಪಾಯಿಂಟ್ ಒನ್ ಒನ್ ಕೇಳಿಲ್ಲ ಬಟ್ ದೇ ಆರ್ ಆಸ್ಕಿಂಗ್ ಮೋರ್ ದೆನ್ ಜೀರೋ ಪಾಯಿಂಟ್ ಒನ್ ಒನ್ ಹೌದಾ ಸೊ ಅದು ಸಿಗೋದು ನಮಗೆ ಖಂಡಿತ ಇಲ್ಲಿಂದನೆ ಮೋರ್ ದೆನ್ ಅಂದ್ರೆ ಜೀರೋ ಪಾಯಿಂಟ್ ಒನ್ ಟೂ ಇಂದ ಶುರು ಎಲ್ಲ ಇವೆಲ್ಲವೂ ಮೋರ್ ದೆನ್ ಝೀರೋ ಪಾಯಿಂಟ್ ಒನ್ ಒನ್ ಹಾಗಾಗಿ ಇವು ಮೂರನ್ನು ಆ್ಯಡ್ ಮಾಡಿದಾಗ ಯು ವಿಲ್ ಗೆಟ್ ಏಯ್ಟ್ ವಿಚ್ ರೆಪ್ರೆಸೆಂಟ್ ಏಟ್ ಡೇಸ್ ಹೌದಾ ಈ ಫ್ರೀಕ್ವೆನ್ಸಿ ಏನು ರೆಪ್ರೆಸೆಂಟ್ ಮಾಡ್ತಿರೋದು ಇದು ನಂಬರ್ ಆಫ್ ಗಳನ್ನ ಓಕೆ ಸೊ ಈ ನಂಬರ್ ಆಫ್ ಡೇಸ್ ಅಲ್ಲಿ ಏಟ್ ಡೇಸ್ ಈಸ್ ಹ್ಯಾವಿಂಗ್ ಮೋರ್ ದೆನ್ ಝೀರೋ ಪಾಯಿಂಟ್ ಒನ್ ಒನ್ ಪಾರ್ಟ್ಸ್ ಪರ್ ಮಿಲಿಯನ್ ಓಕೆ ಇಷ್ಟು ಅರ್ಥ ಆಯ್ತಾ ಈಗ ಮುಂದೆ ಹೋಗೋಣ ನೆಕ್ಸ್ಟ್ ಕ್ವಶನ್ ಕಡೆಗೆ ರೈಟ್ ನಮ್ಮ ಮುಂದಿನ ಪ್ರಶ್ನೆ ದ ಫಾಲೋಯಿಂಗ್ ಡೇಟಾ ನಂಬರ್ ಆಫ್ ಗರ್ಲ್ಸ್ ಟು ದ ನಿಯರೆಸ್ಟ್ ಟೆನ್ ಪರ್ ಥೌಸಂಡ್ ಬಾಯ್ಸ್ ಇನ್ ಡಿಫರೆಂಟ್ ಸೆಕ್ಷನ್ಸ್ ಆಫ್ ಇಂಡಿಯನ್ ಸೊಸೈಟಿ ಈಸ್ ಗಿವೆನ್ ಬಿಲೋ ಓಕೆ ಸೆಕ್ಷನ್ ಕೊಟ್ಟಿದ್ದಾರೆ ಹಾಗೆ ನಂಬರ್ ಆಫ್ ಗರ್ಲ್ಸ್ ಪರ್ ಥೌಸಂಡ್ ಬಾಯ್ಸ್ ಕೂಡ ಕೊಟ್ಟಿದ್ದಾರೆ ವಾಟ್ ವಿ ನೀಡ್ ಟು ಡೂ ರೆಪ್ರೆಸೆಂಟ್ ದ ಇನ್ಫಾರ್ಮೇಶನ್ ಅಬೌವ್ ಬೈ ಅ ಬಾರ್ ಗ್ರಾಫ್ ಅಂತ ಹೇಳ್ತಿದ್ದಾರೆ ನೋಡಿ ಬಾರ್ ಗ್ರಾಫ್ ಅನ್ನ ಯೂಸ್ ಮಾಡಿ ನಾವ್ ಏನ್ ಮಾಡಬೇಕಂತೆ ವಾಟ್ ವಿ ನೀಡ್ ಟು ರೆಪ್ರೆಸೆಂಟ್ ದ ಇನ್ಫಾರ್ಮೇಷನ್ ಅರ್ಥ ರೆಪ್ರೆಸೆಂಟ್ ದ ಇನ್ಫಾರ್ಮೇಷನ್ ಕೊಟ್ಟಿರೋ ಇನ್ಫಾರ್ಮೇಶನ್ ಎರಡನೇ ಸೆಷನ್ ಅಲ್ಲಿ ಓದಿದ್ವಲ್ಲ ಏನನ್ನ ರೆಪ್ರೆಸೆಂಟೇಷನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಓದಿದ್ವಲ್ಲ ಹಾ ಅದನ್ನೇ ಇವಾಗ ಮಾಡ್ತಿರೋದು ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ಗಳ ಕಥೆ ಆಯ್ತು ಈಗ ಈಗ ಗ್ರಾಫಿಕಲ್ ಬಗ್ಗೆ ಹೋಗೋಣ ಓಕೆ ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ಮಾತಾಡೋಣ ಸೊ ಗ್ರಾಫ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದೆ ಬಾರ್ ಗ್ರಾಫ್ ಸೆಪ್ರೇಟ್ ಆಗಿ ಇರುತ್ತೆ ಅಂದ್ರೆ ಪ್ರತಿಯೊಂದು ಬಾರ್ ಗಳ ನಡುವೆ ದೇರ್ ವಿಲ್ ಬಿ ಎ ಡಿಸ್ಟೆನ್ಸ್ ಗ್ಯಾಪ್ ಇರುತ್ತೆ ವೆರ್ ಆಸ್ ಇನ್ ಹಿಸ್ಟೋಗ್ರಾಮ್ ಏನಿರುತ್ತೆ ಎಲ್ಲವೂ ಅಟ್ಯಾಚ್ ಆಗಿರುತ್ತೆ ಹೌದಾ ಸೊ ಪ್ರತಿಯೊಂದು ಬಾರ್ ಗಳು ಕೂಡ ಒಂದಕ್ಕೊಂದು ಆಗಿ ಕಂಟಿನ್ಯೂಸ್ ಆಗಿ ಇರುತ್ತೆ ದೇರ್ ವಿಲ್ ಬಿ ನೋ ಗ್ಯಾಪ್ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಗ್ರಾಫ್ ಹಾಗೆ ಹಿಸ್ಟೋಗ್ರಾಮ್ ಹಾಗೆ ಇನ್ನೊಂದು ವಿಷಯ ನಾನು ನಿಮಗೆ ಹೇಳಿದ್ದೆ ಬಾರ್ ಗ್ರಾಫ್ ಅಂತ ಬಂದಾಗ ನಿಮಗೆ ಇಲ್ಲಿ ಕ್ಲಾಸ್ ಇಂಟರ್ವೆಲ್ ಗಳನ್ನ ಕೊಟ್ಟಿರಲ್ಲ ಹೌದಾ ಈ ರೀತಿ ಏನಾದ್ರೂ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಇದರಲ್ಲೇ ನೀವು ಅರ್ಥ ಮಾಡ್ಕೋಬೋದು ಗ್ರಾಫ್ ಇದು ರೆಪ್ರೆಸೆಂಟ್ ಮಾಡಬೇಕು ಅಂತ ಏನೋ ಮೆನ್ಷನ್ ಮಾಡ್ತಾರೆ ಓಕೆ ಸರಿ ಸೊ ಫ್ರೀಕ್ವೆನ್ಸಿ ಪಾಲಿಗಾನ್ ಬೇಕೋ ಅಥವಾ ಹಿಸ್ಟೋಗ್ರಾಮ್ ಬೇಕೋ ಗ್ರಾಫ್ ಬೇಕೋ ದೇ ವಿಲ್ ಮೆನ್ಷನ್ ಚಿಂತೆ ಬೇಡ ಸರಿ ಈಗ ಸುಲಭ ಅಲ್ಲ ಫಾರ್ಮೇಷನ್ ಕೊಟ್ಟರೆ ಅದ್ರ ಪ್ರಕಾರ ನಾವು ಬಾರ್ ಅಲ್ಲಿ ರೆಪ್ರೆಸೆಂಟ್ ಮಾಡಿ ತೋರಿಸೋದು ಮಾಡೋಣ ಕೆಲಸನ ಓಕೆ ಸೊ ನಾನೇನು ಮಾಡ್ತೀನಿ ಈ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ಇವೆಲ್ಲ ಏನಿದಾವಲ್ಲ ಸೆಕ್ಷನ್ಸು ಇದನ್ನು ದೊಡ್ಡದಾಗಿ ಬರೆಯೋದು ನನಗೆ ಕಷ್ಟ ಆಗುತ್ತೆ ಹೇಳಿ ಚಿಕ್ಕ ಚಿಕ್ಕದಾಗಿ ನಾನು ಬರೆದಿರ್ತೀನಿ ಸೊ ಇದನ್ನಂತ್ರೂ ಎಸ್ ಸಿ ಅಂತಲೇ ಬರೆದಿರ್ತೀನಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ನ ಎಸ್ ಟಿ ಅಂತಲೇ ಬರ್ದೀನಿ ಓಕೆ ನಾನ್ ಎಸ್ ಸಿ ಆರ್ ಎಸ್ ಟಿ ಹಿಂಗೆ ಬರೆದಿದ್ದೀನಿ ಬ್ಯಾಕ್ವರ್ಡ್ ಡಿಸ್ಟಿಕ್ಸ್ನ ಬಿ ಡಿ ಅಂತ ಹೇಳಿ ಶಾರ್ಟಾಗಿ ಬರೆದಿದ್ದೀನಿ ಸೊ ನಾನ್ ಬ್ಯಾಕ್ವರ್ಡ್ ಡಿಸ್ಟಿಕ್ಸ್ ಅಂದರೆ ನಾನ್ ಈ ಡಿ ಅಂತ ಬರ್ದಿದ್ದೀನಿ ದಿಸ್ ಇಸ್ ರೂಲರ್ ರೂರಲ್ ಆಸ್ ಇಟ್ ಈಸ್ ಹಾಗೆ ಅರ್ಬನ್ ಕೂಡ ಆಸ್ ಇಟ್ ಈಸ್ ಬರ್ದಿದೆ ಓಕೆ ಸೊ ಯಾವ ರೀತಿ ಅಂದರೆ ಈ ರೀತಿಯಾಗಿ ವಾಟ್ ಇಟ್ ಅರ್ಥ ಆಗ್ತಿದ್ದುದಾ ಆಲ್ ರೈಟ್ ಸೊ ಇದೇನಿದು ದಿಸ್ ಆಲ್ವೇಸ್ ರೆಪ್ರೆಸೆಂಟ್ಸ್ ಇಲ್ಲೇನು ಕ್ಲಾಸ್ ಇಂಟರ್ವೆಲ್ ಬದಲಾಗಿ ಏನು ಕೊಟ್ಟಿರ್ತಾರಲ್ಲ ಅವುಗಳನ್ನು ನಾವು ಎಕ್ಸ್ ರೆಪ್ರೆಸೆಂಟ್ ಮಾಡ್ತೀವಿ ಹಾಗೆ ವೈ ಆಕ್ಸಿಸ್ ಅಲ್ಲಿ ಏನಿರುತ್ತಲ್ಲ ಅದನ್ನ ಸಾರಿ ಈ ಕಡೆ ಏನು ನಮಗೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರಲ್ಲ ಅದನ್ನ ನಾನು ಯೂಶಲಿ ವೈ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ನೀವು ಕೂಡ ಅದೇ ರೀತಿ ಮಾಡ್ತೀರಾ ಓಕೆ ಸೊ ಫ್ರಿಕ್ವೆನ್ಸಿಗಳನ್ನು ವೈ ಆಕ್ಸಿಸಲ್ಲಿ ಕೊಟ್ಟಿರುವಂತಹದ ಇನ್ಫಾರ್ಮೇಶನ್ನ ಎಕ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಸರಿ ಈಗ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ ನೋಡಿ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಎಷ್ಟಿದೆ ನೈನ್ ಫಾರ್ಟಿ ಇದೆ ಸೊ ನಾನು ಇಲ್ಲಿ ಬೇಸಿಕಲಿ ಈ ಒಂದು ವ್ಯಾಲ್ಯೂಸ್ಗಳನ್ನು ಹೇಗೆ ತಗೊಂಡಿದ್ದೀನಿ ಅಂದರೆ ಇವೆಲ್ಲ ನೋಡ್ರಿ ಇನ್ ಟರ್ಮ್ಸ್ ಆಫ್ ನೈನ್ ಹಂಡ್ರೆಡ್ ಇರೋದು ನೈನ್ ಹಂಡ್ರೆಡ್ ಟೆನ್ ಥರ್ಟಿ ಟ್ವೆಂಟಿ ಫಿಫ್ಟಿ ಟ್ವೆಂಟಿ ಸೆವೆಂಟಿ ಫಾರ್ಟಿ ಈ ರೀತಿಯಾಗಿದೆ ಹೌದಾ ಸೊ ಅದಕ್ಕೆ ನಾನು ನೈನ್ ಹಂಡ್ರೆಡ್ ಇಂದ ಅಪ್ ಟು ನೈನ್ ಹಂಡ್ರೆಡ್ ನೈಂಟಿ ತನಕ ಬರ್ಕೊಂಡಿದ್ದೀನಿ ಓಕೆ ನೈನ್ ಹಂಡ್ರೆಡ್ ಏಯ್ಟಿ ತನಕ ಬರೆದ್ರೂ ಸಾಕು ಏನೂ ತೊಂದರೆ ಇಲ್ಲ ಬಟ್ ನಾನು ಸುಮ್ಮನೆ ಬರ್ದೀನಿ ಓಕೆ ಸೊ ಅಕಾರ್ಡಿಂಗ್ಲಿ ಈಗ ಬಾರ್ ಗ್ರಾಫ್ನ ಹಾಕ್ತಾ ಹೋಗೋಣ ಸೊ ಫಸ್ಟ್ ಒನ್ ಈಸ್ ನೈನ್ ಫಾರ್ಟಿ ಫಾರ್ ಎಸ್ ಸಿ ಇಟ್ ಈಸ್ ನೈನ್ ಫಾರ್ಟಿ ನೈನ್ ಫಾರ್ಟಿ ನೋಡಿ ಈ ರೀತಿಯಾಗಿ ನೈನ್ ಫಾರ್ಟಿಯಲ್ಲಿ ಇದೆ ಫಸ್ಟ್ ಅದನ್ನು ರೆಪ್ರೆಸೆಂಟ್ ಮಾಡ್ಕೊ ಈಸ್ ನೈನ್ ಫಾರ್ಟಿ ಈಸ್ ನೈನ್ ಫಾರ್ಟಿ ಸರಿ ಹಾಗಿದ್ರೆ ಈಗ ಕರೆಕ್ಟಾಗಿ ಇಲ್ಲಿಗೆ ಬರ್ಬೇಕು ನಾನು ಗ್ರಾಫ್ ಓಕೆ ಸೊ ಆ ರೀತಿಯಾಗಿ ನಾನು ಗ್ರಾಫನ್ನು ರೆಪ್ರೆಸೆಂಟ್ ಮಾಡಬೇಕು ಸೊ ನಿಮ್ಮ ಗ್ರಾಫ್ ಪೇಪರಲ್ಲಿ ಕ್ಲಿಯರ್ ಆಗಿ ಬರುತ್ತೆ ಹೌದಾ ಸೊ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಆಗಿ ಇಷ್ಟೇ ಗ್ಯಾಪ್ ಅಂತ ಹೇಳಿ ಬರ್ತಾ ಹೋಗ್ತದೆ ಒಂದೊಂದು ಸೆಂಟಿಮೀಟರ್ ಅಷ್ಟು ನೀವು ಗ್ಯಾಪನ್ನು ತಗೊಂಡಿರಿ ಓಕೆ ಸರಿ ಈಗ ಎಸ್ ಟಿ ಆಯಿತಾ ಎಸ್ಟಿದೇನು ಎಸ್ಟಿದ ಎಷ್ಟು ಕೊಟ್ಟರೆ ನೈನ್ ಫಾರ್ಟಿ ಕೊಟ್ಟಿದ್ರು ಆಯಿತು ಈಗ ಎಸ್ ಟಿ ಎಷ್ಟು ಕೊಟ್ಟರೆ ನೈನ್ ಸೆವೆಂಟಿ ಕೊಟ್ಟರೆ ನೈನ್ ಸೆವೆಂಟಿ ಎಸ್ ಟಿ ಈಸ್ ನೈನ್ ಸೆವೆಂಟಿ ಇಲ್ಲಿದೆ ಓಕೆ ಸೊ ಈಗ ಡ್ರಾ ಮಾಡ್ತೀನಿ ಈ ರೀತಿಯಾಗಿ ರೈಟ್ ಇಷ್ಟ ಆಯ್ತಾ ಹ್ಮ್ ಈಗ ಎಸ್ಸಿದು ಆಯ್ತು ಎಸ್ ಟಿದು ಆಯ್ತು ನಾನ್ ಎಸ್ ಸಿ ಆರ್ ಎಸ್ ಟಿ ಎಷ್ಟಿದೆ ನೈನ್ ಟ್ವೆಂಟಿ ಇದೆ ಬರೀರಿ ದಿಸ್ ಇಸ್ ನೈನ್ ಟ್ವೆಂಟಿ ಎಲ್ಲಿದೆ ಅದು ಇಲ್ಲಿದೆ ಹೌದಾ ದಿಸ್ ಇಸ್ ನೈನ್ ಟ್ವೆಂಟಿ ಈ ರೀತಿಯಾಗಿ ಈ ರೀತಿಯಾಗಿ ಓಕೆ ವಾಟ್ ಇಟ್ ಅರ್ಥ ಆಯ್ತಲ್ಲ ಸರಿ ಈಗ ನೆಕ್ಸ್ಟ್ ಏನದೆ ಬ್ಯಾಕ್ವರ್ಡ್ ಡಿಸ್ಟಿಕ್ಸ್ ಎಷ್ಟಿದೆ ನೈನ್ ಫಿಫ್ಟಿ ಇದೆ ಹೌದಾ ದಿಸ್ ಈಸ್ ನೈನ್ ಫಿಫ್ಟಿ ನೈನ್ ಎಲ್ಲದೆ ವೇರ್ ಈಸ್ ನೈನ್ ಫಿಫ್ಟಿ ಅಂದರೆ ಇಲ್ಲಿದೆ ಓಕೆ ಸರಿ ದಿಸ್ ಈಸ್ ನೈನ್ ಫಿಫ್ಟಿ ದಿಸ್ ಈಸ್ ನೈನ್ ಫಿಫ್ಟಿ ಫಾರ್ ಬ್ಯಾಕ್ವರ್ಡ್ ಡಿಸ್ಟಿಕ್ಸ್ ಓಕೆ ಏನಿದು ಬ್ಯಾಕ್ವರ್ಡ್ ಡಿಸ್ಟಿಕ್ಸ್ನ ರೆಪ್ರೆಸೆಂಟ್ ಮಾಡ್ತಿದೆ ರೈಟ್ ಹ್ಞೂ ನೆಕ್ಸ್ಟು ನಾನ್ ಬ್ಯಾಕ್ವರ್ಡ್ ಡಿಸ್ಟಿಕ್ಸ್ ನೈನ್ ಟ್ವೆಂಟಿ ಓಕೆ ಸೊ ದಸ್ ದಿಸ್ ಇಸ್ ಅಗೇನ್ ನೈನ್ ಟ್ವೆಂಟಿ ದಿಸ್ ಅಗೇನ್ ನೈನ್ ಟ್ವೆಂಟಿ ಇಲ್ಲಿ ಆಲ್ರೆಡಿ ಒಂದು ನೈನ್ ಟ್ವೆಂಟಿ ಬಂತು ಮತ್ತೊಮ್ಮೆ ಬಂದಿದ್ದು ಓಕೆ ರೈಟ್ ನೆಕ್ಸ್ಟು ರೂರಲ್ ರೂರಲ್ಲಿಗೆ ನೈನ್ ಥರ್ಟಿ ಇದೆ ರೂರಲ್ಲಿಗೆ ನೈನ್ ಥರ್ಟಿ ಇದೆ ಈಸ್ ಥರ್ಟಿ ಇದೆ ಹಾಗೆ ಅರ್ಬನಿಗೆ ನೈನ್ ಟೆನ್ ಇದೆ ಅರ್ಬನ್ ಈಸ್ ನೈನ್ ಟೆನ್ ಸೊ ನೈನ್ ಟೆನ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಓಕೆ ಸೊ ಗ ಈಗ ಇವೆರಡನ್ನ ನಾವು ಜಾಯಿನ್ ಮಾಡೋಣ ರೂರಲ್ ಹಾಗೆ ಇದು ನಮ್ಮ ಅರ್ಬನ್ ಆಯ್ತಾ ಮುಗೀತಾ ರೈಟ್ ಸೊ ಈ ರೀತಿಯಾಗಿ ನಾವು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡಿದ್ವಿ ಓಕೆ ಕ್ಲಿಯರ್ ಸರಿ ಈಗ ಎರಡನೇ ಪ್ರಶ್ನೆ ಏನಿದೆ ಇನ್ ದ ಕ್ಲಾಸ್ ರೂಮ್ ಡಿಸ್ಕಸ್ ವಾಟ್ ಕನ್ಕ್ಲೂಷನ್ಸ್ ಕ್ಯಾನ್ ಬಿ ಅರೈವ್ಡ್ ಅಟ್ ಫ್ರಮ್ ದ ಗ್ರಾಫ್ ಹೌದಾ ಸೊ ಏನು ನಾವು ಇದರಿಂದ ಏನು ಕನ್ಕ್ಲೂಡ್ ಮಾಡಬಹುದು ಏನು ಅರ್ಥ ಆಯ್ತು ಈ ಗ್ರಾಫ್ ಇಂದ ಅಂದ್ರೆ ನೋಡಿ ವಾಟ್ ದೇ ಹ್ಯಾವ್ ಗಿವನ್ ಫಸ್ಟ್ ಆಫ್ ಆಲ್ ನಂಬರ್ ಆಫ್ ಗರ್ಲ್ಸ್ ಟು ದ ನಿಯರೆಸ್ಟ್ ಟೆನ್ ಓಕೆ ಪರ್ ಥೌಸಂಡ್ ಬಾಯ್ಸ್ ಇನ್ ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ಇಂಡಿಯನ್ ಸೊಸೈಟಿ ಇಸ್ ಗಿವೆನ್ ಬಿಲೋ ಹಾಗಿದ್ರೆ ಯಾವ ಸೆಕ್ಷನಲ್ಲಿ ಎಸ್ಸಿನೋ ಎಸ್ ಟಿನೋ ನಾನ್ ಎಸ್ ಸಿ ಎಸ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಸೋ ನಾನ್ ಬ್ಯಾಕ್ವರ್ಡ್ ಡಿಸ್ಟಿಕ್ಸೋ ರೂರಲ್ಲು ಅರ್ಬನ್ನು ಯಾವ್ದ್ರಲ್ಲಿ ನಂಬರ್ ಆಫ್ ಗರ್ಲ್ಸ್ಗಳು ಜಾಸ್ತಿ ಇದ್ದಾರೆ ಅನ್ನೋದನ್ನ ನಾವಿವ ಇಲ್ಲಿ ಈ ಒಂದು ಗ್ರಾಫಿಂದ ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು ಯಾವುದ್ರಲ್ಲಿ ಅತಿ ಲೋಯೆಸ್ಟ್ ಇದ್ದಾರೆ ಯಾವ ಸೆಕ್ಷನಲ್ಲಿ ಅತಿ ಹೈಯೆಸ್ಟ್ ಇದ್ದಾರೆ ಅಂತ ಸೊ ಹೈಯೆಸ್ಟ್ ಎಲ್ಲಿ ಸಿಗ್ತಾರೆ ನಿಮಗೆ ಖಂಡಿತ ಯು ವಿಲ್ ಗೆಟ್ ನೋಡಿ ಇಷ್ಟರಲ್ಲಿ ಇರೋದು ನೈನ್ ಸೆವೆಂಟಿ ಇಲ್ಲಿ ಯಾವುದಿದೆ ಅಗೇನ್ ದಿಸ್ ಇಸ್ ನೈನ್ ಸೆವೆಂಟಿ ಹೈಯೆಸ್ಟ್ ಇದು ಓಕೆ ಹೈಯೆಸ್ಟ್ ಗರ್ಲ್ಸ್ ಸಿಗೋದು ಎಲ್ಲಿ ಎಸ್ ಅಲ್ಲಿ ಓಕೆ ದೆನ್ ಲೋಯೆಸ್ಟ್ ಸಿಗೋದೇನು ದಟ್ ಈಸ್ ಫ್ರಮ್ ಅರ್ಬನ್ ಸೆಕ್ಷನ್ ಓಕೆ ದಿಸ್ ಇಸ್ ಲೋಯೆಸ್ಟ್ ಗರ್ಲ್ಸ್ ಅರ್ಥ ಆಯ್ತಾ ಇದನ್ನ ಕನ್ಕ್ಲೂಡ್ ಮಾಡ್ಬೋದು ಈ ಗ್ರಾಫಿಂದ ತಿಳ್ಕೊಳ್ಳೋದೇನು ಅನ್ನೋದನ್ನ ನಾವು ನೋಡಿದ್ವಿ ಓಕೆ ಆಲ್ ರೈಟ್ ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಯ್ತು ಈಗ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ ನಮ್ಮ ಮುಂದಿನ ಪ್ರಶ್ನೆ ಹಂಡ್ರೆಡ್ ಸರ್ ನೇಮ್ಸ್ ವರ್ ರ್ಯಾಂಡಮ್ಲಿ ಪಿಕ್ಡ್ ಅಪ್ ಫ್ರಮ್ ಅ ಲೋಕಲ್ ಟೆಲಿಫೋನ್ ಡೈರೆಕ್ಟ್ರಿ ಅಂಡ್ ಅ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆಫ್ ದ ನಂಬರ್ ಆಫ್ ಲೆಟರ್ಸ್ ಇನ್ ದ ಇಂಗ್ಲಿಷ್ ಅಲ್ಫಾಬೆಟ್ ಇನ್ ದ ಸರ್ ನೇಮ್ಸ್ ವಾಸ್ ಫೌಂಡ್ ಆಸ್ ಫಾಲೋಸ್ ಓಕೆ ಸೊ ನಮಗೆ ಏನ್ ಕೊಟ್ಟರೆ ಕೆಲವೊಂದಿಷ್ಟು ರ್ಯಾಂಡಮ್ ಆಗಿ ಇಂಗ್ಲಿಷ್ ಲೆಟರ್ಸ್ಗಳನ್ನ ಯೂಸ್ ಮಾಡಿ ಹಂಡ್ರೆಡ್ ಸರ್ ನೇಮ್ಸ್ಗಳನ್ನು ತಗೊಂಡಿದ್ದಾರೆ ಓಕೆ ಸೊ ಅವುಗಳು ಯಾವ ಲೆಟರ್ಸ್ ಇಂದ ಯಾವ ಲೆಟರ್ಸ್ ತನಕ ಈ ಒಂದು ಲೆಟರ್ ಒನ್ ಇಂದ ಲೆಟರ್ ಫೋರ್ ನಡುವೆ ಇರತಕ್ಕಂಥ ಸರ್ ನೇಮ್ಸ್ಗಳು ಎಷ್ಟಿದೆ ಸಿಕ್ಸ್ ಇದೆ ಲೆಟರ್ ಫೋರ್ ಇಂದ ಸಿಕ್ಸ್ ತನಕ ಬರುವಂಥದ್ದು ಥರ್ಟಿ ಇದೆ ಈ ರೀತಿಯಾಗಿ ಡಿಫ್ರೆನ್ಶಿಯೇಟ್ ಮಾಡಿ ಕ್ಲಾಸ್ ಇಂಟರ್ವೆಲ್ ವೈಸ್ ಬರ್ದಾರೆ ಓಕೆ ನಾವೇನ್ ಮಾಡಬೇಕು ಡ್ರಾ ಎ ಹಿಸ್ಟೋಗ್ರಾಮ್ ಟು ಡಿಪಿಕ್ಟ್ ದ ಗಿವನ್ ಇನ್ಫಾರ್ಮೇಶನ್ ನಾವು ಹಿಸ್ಟೋಗ್ರಾಮ್ ಅನ್ನ ಡ್ರಾ ಮಾಡಬೇಕು ಸುಲಭನೆ ಹೌದಾ ಸರಿ ಆದರೆ ಒಂದು ವಿಷಯ ಏನು ಗೊತ್ತಾ ಇಲ್ಲಿ ನೀವು ಕ್ಲಾಸ್ ಇಂಟರ್ವೆಲ್ನ ಅಬ್ಸರ್ವ್ ಮಾಡಿ ಮಾಡಿರಿ ಒನ್ ಟು ಫೋರ್ ಫೋರ್ ಟು ಸಿಕ್ಸ್ ಟು ಏಯ್ಟ್ ಏಯ್ಟ್ ಕರೆಕ್ಟಾಗೇ ಇದೆ ಅಲ್ಲ ಮ್ಯಾಮ್ ಏನಿದೆ ಪ್ರಾಬ್ಲಮ್ ಏನಿದೆ ಕಂಟಿನ್ಯೂಯಸ್ ಆಗಿದೆ ಯಾವಾಗ ಇಲ್ಲಿ ಒನ್ ಟು ಫೋರ್ ಇದ್ದು ಇಲ್ಲಿ ಫೈವ್ ಟು ಸಿಕ್ಸ್ ಅಥವಾ ಫೈವ್ ಟು ಸೆವೆನೋ ಏಯ್ಟೋ ಇದ್ದರೆ ಹೌದಪ್ಪ ಕ್ಲಾಸ್ ಇಂಟರ್ವೆಲ್ ಕಂಟಿನ್ಯೂಯಸ್ ಇಲ್ಲ ಅವು ಇದರಲ್ಲಿ ಪಾಯಿಂಟ್ ಫೈವ್ನ ತೆಗಿಬೇಕು ಇಲ್ಲಿ ಆ್ಯಡ್ ಮಾಡಬೇಕು ಅಪ್ಪರ್ ಲಿಮಿಟ್ಗೆ ಪಾಯಿಂಟ್ ಫೈವ್ ಆ್ಯಡ್ ಮಾಡಬೇಕು ಲೋಯರ್ ಲಿಮಿಟಲ್ಲಿ ಪಾಯಿಂಟ್ ಫೈವ್ ತೆಗಿಬೇಕು ಅಂತ ಅನ್ಕೋಬೋದಾಗಿತ್ತು ಕರೆಕ್ಟಾಗಿ ಆಗಿ ಇದೆಯಲ್ಲ ಅದು ಕರೆಕ್ಟಾಗಿದೆ ಆಗಿದೆ ಆದರೆ ಇಲ್ಲಿ ಹೊಸ ವಿಷಯ ಏನು ಅಂದರೆ ಇವುಗಳ ವಿಡ್ತ್ ಏನಿದೆ ಅಲ್ಲ ಡಿಫ್ರೆಂಟ್ ಆಗಿದೆ ಹೌದಾ ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಥ್ರೂ ಔಟ್ ದ ಕ್ಲಾಸ್ ಇಂಟರ್ವೆಲ್ ಕ್ಲಾಸ್ ವಿಡ್ತ್ ಸೇಮ್ ಆಗಿರಬೇಕು ಈಕ್ವಲ್ ಆಗಿರಬೇಕು ಡಿಫ್ರೆಂಟ್ ಆಗಿರಬಾರ್ದು ಹೌದಾ ಸೊ ಇಲ್ಲಿ ನೋಡಿ ಒನ್ ಟು ಫೋರ್ ಇದೆ ಇವೆರಡರ ನಡುವೆ ಡಿಫ್ರೆನ್ಸ್ ಎಷ್ಟು ಎರಡು ಮೂರು ರೆಡೆ ಡಿಫ್ರೆನ್ಸ್ ನಾಲ್ಕು ಮತ್ತು ಆರರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ ಐದು ಒಂದೇ ಡಿಫ್ರೆನ್ಸು ಹಾಗೆ ಆರು ಮತ್ತು ಎಂಟರ ನಡುವೆ ಒಂದೇ ಡಿಫ್ರೆನ್ಸು ಎಂಟರಿಂದ ಹನ್ನೆರಡರ ನಡುವೆ ಒಂಬತ್ತು ಹತ್ತು ಹನ್ನೊಂದು ಮೂರು ಡಿಫ್ರೆನ್ಸು ನೋಡಿ ಕ್ಲಾಸ್ ಬಿಡ್ತು ಚೇಂಜ್ ಹಾಗೆ ಹೌದಾ ಅಂದರೆ ಕ್ಲಾಸ್ ಸೈಜು ಚೇಂಜ್ ಆಗ್ತಾ ಹೋಗ್ತಿದೆ ಟ್ವೆಲ್ವ್ ಟು ಟ್ವೆಂಟಿ ಏಳು ಎಂಟು ಗ್ಯಾಪ್ ಬಂತು ಹೌದೋ ಅಲ್ವೋ ಸೊ ಹಾಗಿದ್ರೆ ಕಂಟಿನ್ಯೂಸ್ ಆಗಿ ಏನೋ ಡೇಟಾ ಇದೆ ಆದರೆ ದೇ ಆರ್ ನಾಟ್ ಹ್ಯಾವಿಂಗ್ ದ ಎಕ್ಸಾಕ್ಟ್ ವಿಡ್ತ್ ಸೊ ಹಾಗಿದ್ರೆ ಈಗ ನಾವು ಇಲ್ಲಿ ಸ್ವಲ್ಪ ಚೇಂಜ್ ಮಾಡಿ ನೆಕ್ಸ್ಟು ಅನ್ನ ಡ್ರಾ ಮಾಡೋಣ ಮೊದಲನೇ ಕೆಲಸ ಇದನ್ನ ಕರೆಕ್ಟಾಗಿ ಸೆಟ್ರೇಟ್ ಮಾಡೋದು ಮಾಡೋಣ ಕೆಲಸ ಏನು ಮಾಡೋದು ನೋಡೋಣ ಓಕೆ ಸೊ ನಾನೇನ್ ಮಾಡ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ ಇದನ್ನ ಬರೀತೀನಿ ಏನನ್ನ ಬರೀತೀನಿ ಅಂದ್ರೆ ಫಸ್ಟ್ ಕ್ಲಾಸ್ ಇಂಟರ್ವೆಲ್ ಏನಿದೆ ಅಲ್ಲ ಅದನ್ನ ಬರ್ಕೊಳ್ತೀನಿ ನೆಕ್ಸ್ಟ್ ನಂಬರ್ ಆಫ್ ಸರ್ ನೇಮ್ಸ್ ಇದೆ ಅಲ್ಲ ಅದು ಏನ್ ರೆಪ್ರೆಸೆಂಟ್ ಮಾಡುತ್ತೆ ನಂಬರ್ ಆಫ್ ಸರ್ ನೇಮ್ಸ್ ಫ್ರೀಕ್ವೆನ್ಸಿನ ರೆಪ್ರೆಸೆಂಟ್ ಮಾಡುತ್ತೆ ಅದನ್ನು ಬರ್ಕೊಳ್ತೀನಿ ದೆನ್ ವಿಡ್ತ್ ಆಫ್ ಕ್ಲಾಸ್ ಇವಾಗ ವಿಡ್ತ್ ಆಫ್ ಅನ್ನ ಬರೆಯೋದು ಅದು ಹೇಗೆ ಬರೆಯೋದು ಫಸ್ಟ್ ನೋಡೋಣ ಇರೋದನ್ನ ಫಸ್ಟ್ ಬರೀತೀನಿ ಆಮೇಲೆ ನಿಮಗೆ ಹೇಳ್ತೀನಿ ಸೊ ಒನ್ ಟು ಫೋರ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ ಕ್ಲಾಸ್ ಇಂಟರ್ವೆಲ್ ಒನ್ ಟು ಫೋರ್ ಇದೆ ದೆನ್ ಫೋರ್ ಟು ಸಿಕ್ಸ್ ಇದೆ ದೆನ್ ಸಿಕ್ಸ್ ಟು ಏಟ್ ಇದೆ ಹೌದಾ ನೆಕ್ಸ್ಟ್ ಏನು ಕೊಟ್ಟಾರೆ ಏಯ್ಟ್ ಟು ಟ್ವೆಲ್ವ್ ಏಯ್ಟ್ ಟು ಟ್ವೆಲ್ವ್ ಹಾಗೆ ಟ್ವೆಲ್ ಟು ಟ್ವೆಂಟಿ ಹೌದಾ ಇಷ್ಟು ಕೊಟ್ಟಾರೆ ಫ್ರೀಕ್ವೆನ್ಸಿ ಏನು ಕೊಟ್ಟಾರೆ ಅದಕ್ಕೆ ಕರೆಕ್ಟಾಗಿ ಒನ್ ಟು ಫೋರ್ ಫೋರ್ ಟು ಸಿಕ್ಸ್ ಸಿಕ್ಸ್ ಟು ಏಯ್ಟ್ ಏಯ್ಟ್ ಟು ಟ್ವೆಲ್ ಹಾಂ ಇಲ್ಲಿ ಸಿಕ್ಸ್ ಥರ್ಟಿ ಫಾರ್ಟಿ ಫೋರ್ ಬರಿತೀನಿ ಇಲ್ಲಿ ಸಿಕ್ಸ್ ಥರ್ಟಿ ಫಾರ್ಟಿ ಫೋರ್ ಓಕೆ ದೆನ್ ಸಿಕ್ಸ್ಟೀನ್ ಹಾಗೆ ಫೋರ್ ಸಿಕ್ಸ್ಟೀನ್ ಹಾಗೆ ದಿಸ್ ಇಸ್ ಫೋರ್ ಓಕೆ ಈಗ ವಿಡ್ತ್ ಆಫ್ ಕ್ಲಾಸ್ನ ಔಟ್ ಮಾಡಬೇಕು ಯಾಕೆ ಫೈಂಡ್ ಔಟ್ ಮಾಡ್ತಿದ್ವಿ ಅಂದ್ರೆ ಆಗ್ಲೇ ಹೇಳದೆ ಕಾರಣ ಇವು ಸೇಮ್ ವಿಡ ಹೊಂದಿಲ್ಲ ಈಕ್ವಲ್ ಆಗಿರ್ಬೇಕು ಡಿಫ್ರೆನ್ಸ್ ಹೌದಾ ಕ್ಲಾಸ್ ಇಂಟರ್ವೆಲ್ ಯಾವಾಗಲೂ ಒಂದೇ ಇರುತ್ತೆ ಹೌದಾ ಥ್ರೂ ಔಟ್ ಫೈವ್ ಡಿಫ್ರೆನ್ಸ್ ಇತ್ತು ಫಸ್ಟ್ ಒಂದು ಕ್ಲಾಸ್ ಇಂಟರ್ವೆಲ್ ಫೈವ್ ಡಿಫ್ರೆನ್ಸ್ ಇತ್ತು ಅಂದರೆ ಥ್ರೂ ಔಟ್ ದ ಕ್ಲಾಸ್ ಇಂಟರ್ವೆಲ್ ಎಲ್ಲವೂ ಫೈವ್ ವಿಡ್ದನ್ನೇ ಹೊಂದಿರಬೇಕು ಡಿಫರೆನ್ಸ್ ಹೌದಾ ಹಂಗೆ ಸೊ ಈಗ ನಾನೇನ್ ಮಾಡ್ತೀನಿ ಟು ಫೈಂಡ್ ದ ವಿಡ್ತ್ ಆಫ್ ಕ್ಲಾಸ್ ಸಿಂಪಲ್ ಫೋರ್ ಮೈನಸ್ ಒನ್ ಎಷ್ಟು ತ್ರೀ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಸಿಕ್ಸ್ ಮೈನಸ್ ಫೋರ್ ಟು ಏಟ್ ಮೈನಸ್ ಸಿಕ್ಸ್ ಟು ಟ್ವೆಲ್ವ್ ಮೈನಸ್ ಏಟ್ ಎಷ್ಟು ಟ್ವೆಲ್ವ್ ಮೈನಸ್ ಏಟ್ ಯು ವಿಲ್ ಗೆಟ್ ಫೋರ್ ಟ್ವೆಂಟಿ ಮೈನಸ್ ಟ್ವೆಲ್ವ್ ಇಷ್ಟೇ ಓಕೆ ಅಂದ್ರೆ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ದಟ್ ಈಸ್ ದ ವಿಡ್ತ್ ಆಫ್ ದ ಕ್ಲಾಸ್ ಓಕೆ ಈಗ ನೆಕ್ಸ್ಟ್ ನೆನಪಿಟ್ಕೊಳ್ಳಿ ಹಿಸ್ಟೋಗ್ರಾಮ್ ಸುಲಭ ಹಾಕೋದು ಹೌದಾ ಈ ರೀತಿ ಪ್ರಶ್ನೆ ಬಂದಾಗ ನೀವು ಸಾಲ್ವ್ ಮಾಡೋದು ಹೇಗೆ ಅಂತ ನಾನು ಹೇಳ್ತಿದ್ದೀನಿ ಇದ್ರ ಅರ್ಥ ನೀವೇನು ಅಂದರೆ ಯಾವಾಗಲೂ ಕೊಟ್ಟಿರ್ತಾರಲ್ಲ ಇನ್ಫಾರ್ಮೇಷನ್ನು ಫಸ್ಟ್ ಚೆಕ್ಔಟ್ ಮಾಡೋದು ಫಸ್ಟ್ ಬೇಸಿಕ್ ಏನು ಕಂಟಿನ್ಯೂಸ್ ಇದೆನಾ ಇದೆ ಓಕೆ ತೊಂದರೆ ಇಲ್ಲ ಕಂಟಿನ್ಯೂಸ್ ಇದೆ ಆದರೆ ಕ್ಲಾಸ್ ಸೈಜ್ಗಳೇನಿದೆಲ್ಲ ಡಿಫ್ರೆನ್ಸ್ ಇದೆ ಅಂದರೆ ನೀವು ಈ ಕೆಲಸ ಮಾಡಬೇಕು ಅರ್ಥ ಆಯ್ತಾ ಹಿಸ್ಟೋಗ್ರಾಮ್ ಅಲ್ಲಿ ಈ ರೀತಿಯಾಗಿ ಬರುತ್ತೆ ಪ್ರಶ್ನೆ ಓಕೆ ಅವಾಗ ನೀವೇನ್ ಮಾಡ್ತೀರಾ ಎರಡು ಟೇಬಲ್ ಐ ಮೀನ್ ಎರಡು ಕಾಲಮ್ ಎಕ್ಸ್ಟ್ರಾ ಹಾಕೊಂತೀರಾ ಒನ್ ಈಸ್ ಬಿಡ್ತ್ ಆಫ್ ಕ್ಲಾಸ್ ಇನ್ನೊಂದು ಲೆಕ್ ಲೆಂತ್ ಆಫ್ ರೆಕ್ಟಾಂಗಲ್ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಅಂದ್ರೆ ಈ ಹಿಸ್ಟೋಗ್ರಾಮ್ ಅಲ್ಲಿ ನೀವು ನೋಡಿರ್ತೀರಲ್ಲ ಅದು ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಬರುವಂಥದ್ದು ಅದರಲ್ಲಿ ಅದರ ವಿಡ್ತ್ ಹಾಗೆ ಲೆಂತ್ ಎಷ್ಟಿರಬೇಕು ಅನ್ನೋದನ್ನ ಇದು ಹೇಳುತ್ತೆ ನಿಮಗೆ ಅರ್ಥ ಆಗುತ್ತೆ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊಳ್ರಿ ಫಸ್ಟ್ ಲೆಂತ್ ಆಫ್ ರೆಕ್ಟಾಂಗಲ್ ನ ಔಟ್ ಮಾಡಬೇಕು ಅಂತ ಹೇಳಿದೆ ಹೆಂಗೆ ಹೌ ಟು ಫೈಂಡ್ ಔಟ್ ವಿಡ್ತ್ ಆಫ್ ಕ್ಲಾಸ್ ಏನೋ ಫೈಂಡ್ ಔಟ್ ಮಾಡಿದ್ವಿ ಹೌದಾ ಸೊ ವಿಡ್ತ್ ಆಫ್ ಕ್ಲಾಸ್ ಇಲ್ಲಿ ಬರೆದಿರ್ತೀನಿ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಓಕೆ ದಿಸ್ ಇಸ್ ವಿಡ್ತ್ ಆಫ್ ಕ್ಲಾಸ್ ಈಗ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಹೇಗೆ ಅಂತ ಇಲ್ಲಿ ಬರೆದಿರ್ತೀನಿ ಫಾರ್ಮುಲಾ ಏನು ಅಂದರೆ ಪ್ರತಿಯೊಂದಕ್ಕೂ ಲೆಂತ್ ಆಫ್ ರೆಕ್ಟ್ಯಾಂಗಲ್ ಫೈಂಡ್ ಔಟ್ ಮಾಡಬೇಕು ವಿತ್ ದ ಫಾರ್ಮುಲಾ ಫ್ರೀಕ್ವೆನ್ಸಿ ಇದಾದ್ರೂ ಇದ್ರು ಎರಡೆ ಹೌದಾ ಇಲ್ಲಿ ಇದನ್ನ ತೊಗೊಳ್ರಿ ಇದನ್ನಾದ್ರೂ ತಗೊಳ್ರಿ ಯಾವುದಾದ್ರೂ ತಗೋಬಹುದು ಲೀಸ್ಟ್ ನಂಬರ್ ಯಾವುದು ಟೂ ಅದೇ ನಮ್ಮ ಲೀಸ್ಟ್ फ्रीक्वेन्स्पांडिंग करेस्पांडिंग फ्रीक्वेन्स्पांडिंग विड् बरको मलटिप्ले वि लोयेस्ट विड्मा थ्रूटी माता हमणा केस ओके सरी सो फस्टु फ्रीक्वेन्सी फ्रीक्वेन्न सिक्सिव बै वॉट इस द विथ थ्री इंटू वाट इस द लियस्ट विथ्के अगेन थर्टी डवैडेड बै टू इंटू टू इसवल टू नेट

ತ್ರೀ ಟೂ ಝಾ ಸಿಕ್ಸ್ ಅಥವಾ ತ್ರೀ ಒನ್ ಝಾ ತ್ರೀ ಟೂ ಝಾ ಸಿಕ್ಸ್ ಇದೆ ಕ್ಯಾನ್ಸಲ್ ಮಾಡಿದೆ ಟೂ ಟೂ ಝಾ ಫೋರ್ ಬಂತು ಇಲ್ಲಿ ಟೂ ಮತ್ತು ಟೂ ಕ್ಯಾನ್ಸಲ್ ಥರ್ಟಿ ಬಂತು ಇಲ್ಲಿ ಟೂ ಮತ್ತು ಟೂ ಕ್ಯಾನ್ಸಲ್ ಫಾರ್ಟಿ ಫೋರ್ ಬಂತು ಓಕೆ ಇಲ್ಲಿ ಫೋರ್ ಒನ್ ಝಾ ಫೋರ್ ಫೋರ್ ಝಾ ಸಿಕ್ಸ್ಟೀನ್ ಫೋರ್ ಟೂ ಝಾ ಏಯ್ಟ್ ಬಂತು ದೆನ್ ಹಿಯರ್ ಅಗೇನ್ ಟೂ ಒನ್ ಝಾ ಟು ಫೋರ್ ಝಾ ಏಟ್ ಫೋರ್ ಮತ್ತು ಫೋರ್ ಕ್ಯಾನ್ಸಲ್ ಯು ವಿಲ್ ಗೆಟ್ ಒನ್ ಓಕೆ ಅರ್ಥ ಆಗ್ತಿದ್ದದಾ ಗಾಟ್ ಇಟ್ ಹ್ಞೂ ಸೊ ಈಗ ಇವುಗಳನ್ನು ನಾವು ರೆಪ್ರೆಸೆಂಟ್ ಮಾಡುವಂತ ಕೆಲಸ ವಿ ನೀಡ್ ಟು ರೆಪ್ರೆಸೆಂಟ್ ಇಟ್ ಸೊ ಹಾಗಿದ್ರೆ ಇವಾಗ ಹೇಗೆ ರೆಪ್ರೆಸೆಂಟ್ ಮಾಡೋದು ಅದನ್ನ ನೋಡ್ತಾ ಹೋಗೋಣ ನೋಡಿ ಹಾ ನಾವು ಯೂಶ್ವಲಿ ಏನ್ ಮಾಡ್ತಿದ್ವಿ ಯಾವಾಗ್ಲೂ ಅಂದರೆ ಹಿಸ್ಟೋಗ್ರಾಮ್ ಒಳಗೆ ಕ್ಲಾಸ್ ಇಂಟರ್ವೆಲ್ ಕೊಟ್ಟಿರ್ತಿದ್ರ ಆ ಕ್ಲಾಸ್ ಇಂಟರ್ವೆಲ್ಲಿಗೆ ಕರೆಸ್ಪಾಂಡಿಂಗ್ ಆಗಿ ಫ್ರೀಕ್ವೆನ್ಸಿ ಇರ್ತಿತ್ತು ಅದ್ರ ಪ್ರಕಾರ ಯೂಶಲ್ ಆಗಿ ನಾವು ಹಿಸ್ಟೋಗ್ರಾಮ್ ಹಿಸ್ಟೋಗ್ರಾಮ್ ಒಳಗೆ ಯಾವಾಗ್ಲೂ ಬಾರ್ ಅಂದ್ರೆ ಗ್ರಾಫ್ಸ್ಗಳು ಅಟ್ಯಾಚ್ ಆಗಿ ಇರುತ್ತೆ ಅದ ನಮಗೆ ಗೊತ್ತಿರೋದೆ ಇಲ್ಲಿನೂ ಹಂಗೆ ಬರೋದು ಆದ್ರೆ ವಿಷಯ ಏನ್ ಗೊತ್ತಾ ಇಲ್ಲಿ ಈ ಒಂದು ಕ್ಲಾಸ್ ವಿಡ್ತ್ ಗಳೇನಿದಾವಲ್ಲ ದೇ ಆರ್ ನಾಟ್ ಏನೋ ಸೇಮ್ ಸಿಮಿಲರ್ ಈಕ್ವಲ್ ಆಗಿ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇದ್ದಿದ್ದಕ್ಕೆ ಈ ಒಂದು ವಿಡ್ತ್ ಆಫ್ ದ ಕ್ಲಾಸ್ ಲೆಂತ್ ಆಫ್ ದ ರೆಕ್ಟಾಂಗಲ್ ಔಟ್ ಮಾಡ್ಕೊಳ್ಳೋದು ಆಯ್ತು ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಇಂಥ ಟೈಮಲ್ಲಿ ಯಾವಾಗ ವಿಡ್ತ್ ಹಾಗೆ ಲೆಂತ್ ಫೈಂಡ್ ಔಟ್ ಮಾಡ್ತಿರಲ್ಲ ಅವಾಗ ಏನ್ ಮಾಡ್ಬೇಕು ನೀವು ಅಂದ್ರೆ ನಿಮ್ಮ ಎಕ್ಸ್ ಆಕ್ಸಿಸ್ ಅಕಾರ್ಡಿಂಗ್ ಟು ದ ವಿಡ್ತ್ ಆಫ್ ದ ಕ್ಲಾಸ್ ಇರಲಿ ಹಾಗೆ ಲೆಂತ್ ಆಫ್ ದ ರೆಕ್ಟ್ಯಾಂಗಲ್ ಪ್ರಕಾರ ನಿಮ್ಮ ವೈ ಆಕ್ಸಿಸ್ ಇರಲಿ ಓಕೆ ಅರ್ಥ ಆಯ್ತಾ ಸೊ ಈ ಲೆಂತ್ ಬಂದ್ಬಿಟ್ಟು ವೈ ಆಕ್ಸಿಸಲಿ ನಿಮ್ಮ ವಿಡ್ತ್ ಬಂದ್ಬಿಟ್ಟು ಎಕ್ಸ್ ಆಕ್ಸಸ್ ಅಲ್ಲಿ ಇರಲಿ ಓಕೆ ಸೊ ಅಕಾರ್ಡಿಂಗ್ಲಿ ನಾನು ಇಲ್ಲಿ ಹಾಕಿದ್ದೀನಿ ಅಪ್ ಟು ಒನ್ ಟು ಟ್ವೆಂಟಿ ತನಕ ತಗೊಂಡಿದ್ದೀನಿ ಅಲ್ಲಿ ಫೈವ್ ಟೆನ್ ಫಿಫ್ಟೀನ್ ರೇಂಜಲ್ಲಿ ಅಪ್ ಟು ಫಾರ್ಟಿ ಫೈವ್ ತನಕ ತಗೊಂಡಿನಿ ಯಾಕೆಂದ್ರೆ ಲೆಂತ್ ಹೈಯೆಸ್ಟ್ ಲೆಂತ್ ಇರೋದು ಫಾರ್ಟಿ ಫೋರ್ ಇದು ವಿಡ್ತೆಯನ್ನು ತಗೊಂಡಿನಿ ಆದರೆ ವಿಡ್ತ್ ಏಟ್ ಅಷ್ಟೇ ಎಲ್ಲ ಇರೋದು ನೀವು ಯಾಕೆ ಟ್ವೆಂಟಿ ತನಕ ತಗೊಂಡಿರಿ ಹೇಳ್ತೀನಿ ಯಾಕೆ ಇದೇನು ಅಂದರೆ ಹಿಸ್ಟೋಗ್ರಾಮ್ ಗ್ರಾಫ್ಗಳನ್ನು ಹಾಕ್ತಿವಲ್ಲ ಈ ವಿಡ್ತ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಎಷ್ಟು ಉದ್ದ ಅನ್ನೋದನ್ನ ಅಂದರೆ ನೋಡಿ ಒನ್ ಟು ಫೋರ್ ಕ್ಲಾಸ್ ಇಂಟರ್ವೆಲ್ ಒನ್ ಟು ಫೋರ್ ತನಕ ಕ್ಲಾಸ್ ಇಂಟರ್ವೆಲ್ ಒನ್ ಟು ಫೋರ್ ತನಕ ಓಕೆ ವಿಡ್ತ್ ಎಷ್ಟಿರ್ಬೇಕು ಉದ್ದ ಎಷ್ಟಿರುತ್ತೆ ಮೂರ್ ಇರುತ್ತೆ ಹೌದಾ ಒಂದು ಎರಡು ಮೂರು ಒನ್ ಟು ಫೋರ್ ತನಕ ವಿಡ್ತ್ ಎಷ್ಟಿದೆ ಒನ್ ಒನ್ ಸೆಂಟಿಮೀಟರ್ ಹಂಗೆ ಮೂರಿದೆ ಓಕೆ ಹಾಗೆ ನಮ್ಮ ಲೆಂತ್ ಏನ್ ಹೇಳುತ್ತೆ ಎಷ್ಟು ಎತ್ತರ ಎಲ್ಲಿ ತನಕ ಅಂದ್ರೆ ವೈ ಆಕ್ಸಿಸ್ ತನಕ ವೈ ಅಲ್ಲಿ ಯಾವ ಪಾಯಿಂಟ್ ತನಕ ತಗೋಬೇಕು ಅನ್ನೋದನ್ನ ಯೂಶ್ವಲಿ ಇದು ಹೇಳುತ್ತೆ ಲೆಂತ್ ಹಾಗಿದ್ರೆ ಹಾಕ್ತಾ ಬರೋಣ ಓಕೆ ಮಾಡೋಣ ಕೆಲಸ ಸರಿ ಮೊದಲನೇದೇನಿದೆ ಫಾರ್ ಕ್ಲಾಸ್ ಇಂಟರ್ವೆಲ್ ಒನ್ ಟು ಫೋರ್ ವಿಡ್ತ್ ಈಸ್ ತ್ರೀ ಫಾರ್ ಕ್ಲಾಸ್ ಇಂಟರ್ವೆಲ್ ಒನ್ ಟು ಫೋರ್ ಈಸ್ ತ್ರೀ ಒನ್ ಇಂದ ಫೋರ್ ತನಕ ನೋಡಿ ವಿಡ್ತ್ ಅಂದ್ರೆ ವಿಡ್ತ್ ಎಲ್ಲಿರುತ್ತೆ ಯಾವಾಗ್ಲೂ ಯು ಶುಡ್ ರೆಪ್ರೆಸೆಂಟ್ ಹಿಯರ್ ಅಕಾರ್ಡಿಂಗ್ ಟು ವೈ ಆಕ್ಸಸ್ ಓಕೆ ವಿಡ್ತ್ ಎಷ್ಟಿದೆ ಫೋರ್ ಇದೆ ಸೊ ಸಮ್ವೇರ್ ಇಲ್ಲಿ ಬರುತ್ತೆ ಅಂತ ಇಟ್ಕೊಳ್ರಿ ಓಕೆ ಸರಿ ವಿಡ್ತಲ್ಲ ಸಾರಿ ಲೆಂಗ್ ಲೆಂಗ್ ಎಷ್ಟಿದೆ ಫೋರ್ ಇದೆ ವಿಡ್ತ್ ಈಸ್ ಅಗ್ಲ ಎಷ್ಟು ದೂರ ತನಕ ಹೋಗಬೇಕು ಅಂದರೆ ಒಂದು ಎರಡು ಮೂರು ಯೂನಿಟ್ಸ್ ತನಕ ಓಕೆ ಇಲ್ಲಿ ತನಕ ಅಂದರೆ ಫೋರಿಗೆ ಬಂದು ರೀಚ್ ಆಗಿ ನಿಲ್ತದೆ ಗಾಟ್ ಇಟ್ ಅರ್ಥ ಆಯ್ತಾ ಹೆಂಗೆ ಅಂತ ನೆಕ್ಸ್ಟು ಫಾರ್ ಕ್ಲಾಸ್ ಇಂಟರ್ವೆಲ್ ಫೋರ್ ಟು ಸಿಕ್ಸ್ ಫಾರ್ ಕ್ಲಾಸ್ ಇಂಟರ್ವೆಲ್ ಫೋರ್ ಟು ಸಿಕ್ಸ್ ಲೆಂತ್ ಎಷ್ಟಿರಬೇಕು ಥರ್ಟಿ ಇರಬೇಕು ಎತ್ತರ ಎಷ್ಟಿರಬೇಕು ಫಸ್ಟ್ ಅದನ್ನು ನೋಡ್ಕೊಳ್ಳೋಣ ಎತ್ತರ ಎಷ್ಟಿರಬೇಕು ಫಾರ್ ಕ್ಲಾಸ್ ಇಂಟರ್ವೆಲ್ ಫೋರ್ ಟು ಸಿಕ್ಸ್ ಅಲ್ಲ ಓಕೆ ಫೋರಿಂದ ತಗೊಳ್ತೀನಿ ಎತ್ತರ ಎಷ್ಟು ಥರ್ಟಿ ದಿಸ್ ಇಸ್ ಥರ್ಟಿ ಹೌದಾ ಇಲ್ಲಿ ಬರುತ್ತೆ ಕರೆಕ್ಟಾ ದಿಸ್ ಈಸ್ ಥರ್ಟಿ ಓಕೆ ಹಾಗೆ ನಮ್ಮ ವಿಡ್ತ ಎಷ್ಟಿರಬೇಕು ಫೋರ್ ಟು ಸಿಕ್ಸ್ ಅಂದರೆ ಫೋರಿಂದ ಫೈವಿಗೆ ಒಂದು ಫೈವ್ ಟು ಸಿಕ್ಸ್ ಇನ್ನೊಂದು ಟೋಟಲ್ ಎರಡು ಹೌದಾ ಸೊ ಹಾಗಿದ್ರೆ ಈಗ ನಾನು ಇನ್ಸ್ಟೋಗ್ರಾಮ್ನ ಡ್ರಾ ಮಾಡ್ತಾ ಹೋಗ್ತೀನಿ ಎತ್ತರ ಇಲ್ಲಿ ತನಕ ಹೋಗಬೇಕು ಥರ್ಟಿ ತನಕ ರೀಚ್ ಆಗಬೇಕು ಹಾಂ ಈ ಕಡೆ ಉದ್ದ ನೋಡಿ ಅಪ್ ಟು ಸಿಕ್ಸ್ ಹೌದಾ ಅಪ್ ಟು ಸಿಕ್ಸ್ ಹಿಂಗೆ ಡಾಟ್ ಇಟ್ ಅರ್ಥ ಆಗ್ತಿದಲ್ಲೊಟ್ಟ ಪಟ್ಟ ಹಾಕ್ತಿರ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ರಿ ಓಕೆ ಇದು ಕರೆಕ್ಟ್ ಗ್ರಾಫ್ ಇಲ್ಲಲ್ಲ ಅದಕ್ಕೆ ನೆಕ್ಸ್ಟು ಸಿಕ್ಸ್ ಟು ಏಟ್ ತನಕ ಎಷ್ಟಿದೆ ವಿಡ್ತ್ ಎಷ್ಟಿದೆ ಅಂದ್ರೆ ಅಗಲ ಎರಡು ಹೌದಾ ಸಿಕ್ಸ್ ಟು ಸೆವೆನ್ ಸೆವೆನ್ ಟು ಏಟ್ ಸಿಕ್ಸ್ ಟು ಸೆವೆನ್ ಸೆವೆನ್ ಟು ಏಟ್ ಸರಿ ಎತ್ತರ ಎಷ್ಟು ವಾಟ್ ಈಸ್ ದ ದೇಂತ್ ಫೋರ್ಟಿ ಫೋರ್ ಅಂತ ಹೇಳ್ತಿದ್ದಾರೆ ನೋಡಿ ಸಿಕ್ಸಿಂದ ಫೋರ್ಟಿ ಫೋರ್ ತನಕ ತಗೋಬೇಕು ಇಲ್ಲಿ ಸಂವೇರ್ ಇಲ್ಲಿ ಓಕೆ ಸರಿ ಈಗ ಕಂಟಿನ್ಯೂ ಮಾಡ್ತೀನಿ ಇಲ್ಲಿಂದ ಈ ಲೈನ್ ಓಕೆ ಈ ರೀತಿಯಾಗಿ ಇಲ್ಲಿ ತನಕ ಎತ್ತರ ಸಿಕ್ಸ್ ಟು ಏಟ್ ತಾನೆ ಏಟ್ ಸೊಟ್ಟ ಪಟ್ಟ ಬಂತು ಈರ ಸೊಟ್ಟ ಬಂತು ಇದರಲ್ಲಿ ಸಿಕ್ಸ್ ಓಕೆ ನೋಡಿ ಎಷ್ಟಿದೆ ಸಿಕ್ಸ್ ಹೌದಾ ಎರಡು ಡಿಫರೆನ್ಸ್ ಇದೆ ಹಾಗೆ ಎತ್ತರ ಎಷ್ಟಿದೆ ಫೋರ್ಟಿ ಸರಿ ನೆಕ್ಸ್ಟ್ ಫ್ರಮ್ ಕ್ಲಾಸ್ ಇಂಟರ್ವೆಲ್ ಏಟ್ ಟು ಟ್ವೆಲ್ ಎಷ್ಟು ಬಿಡ್ತಿರಬೇಕು ಫೋರ್ ಇರಬೇಕು ಹಾಗೆ ಎತ್ತರ ಎಷ್ಟು ಏಟ್ ಓಕೆ ಫ್ರಮ್ ಕ್ಲಾಸ್ ಇಂಟರ್ವೆಲ್ ಏಯ್ಟ್ ಟು ಟ್ವೆಲ್ವ್ ಸೊ ಏಟಿಗೆ ಏಯ್ಟ ಟ್ವೆಲ್ವ್ ತನಕ ಎಷ್ಟಿರಬೇಕು ಏಯ್ಟ್ ಇರಬೇಕು ಸೊ ಫೈವ್ ಹಾಗೆ ಟೆನ್ನ ನಡುವೆ ಬರೋದು ಓಕೆ ಏಟ್ ಟು ಟ್ವೆಲ್ವ್ ನಡುವೆ ಎತ್ತರ ಫಸ್ಟ್ ನೋಡ್ಕೊಳ್ಳೋಣ ದಟ್ ಈಸ್ ಏಟ್ ಏಟ್ ಅಂದರೆ ಸಂವೇ ಇಲ್ಲಿ ಬರುತ್ತೆ ಓಕೆ ದಿಸ್ ಇಸ್ ದ ಲೆಂತ್ ಹಾಗೆ ಅಗಲ ಎಲ್ಲಿ ತನಕ ಬರಬೇಕು ಟ್ವೆಲ್ವ್ ತನಕ ಅದ ಟ್ವೆಲ್ವ್ ತನಕ ಸರಿ ಈಗ ಇದನ್ನು ಜಾಯಿನ್ ಮಾಡೋಣ ಈ ರೀತಿಯಾಗಿ ಗಾಟ್ ಇಟ್ ಅರ್ಥ ಆಯ್ತಾ ಏಟ್ ಟು ಟ್ವೆಲ್ವ್ ನೆಕ್ಸ್ಟ್ ಟ್ವೆಲ್ವ್ ಟು ಟ್ವೆಂಟಿ ಎತ್ತರ ಎಷ್ಟು ಓನ್ಲಿ ಒನ್ ಎತ್ತರ ಎಷ್ಟು ಓನ್ಲಿ ಒನ್ ಫ್ರಮ್ ಟ್ವೆಲ್ವ್ ಟು ಅಪ್ ಟು ಟ್ವೆಂಟಿ ಸೊ ಒನ್ ಅಂದರೆ ಸಂವೇರ್ ಇಲ್ಲಿ ಬರುತ್ತೆ ಅಂತ ಇಟ್ಕೊಳ್ರಿ ಒನ್ ಅಂದರೆ ಸಂವೇರ್ ಇಲ್ಲಿ ಬರ್ತದೆ ಓಕೆ ಸೊ ಇಲ್ಲಿಂದ ಅಪ್ ಟು ಇಲ್ಲಿಂದ ಅಪ್ ಟು ಟ್ವೆಂಟಿ ತನಕ ಬಿಡ್ತಿದೆ ಎಷ್ಟು ಬಿಡ್ತೆಷ್ಟಾಯ್ತು ಎಂಟು ವಿಡುತ್ತಿದೆ ಹೌದಾ ಸೊ ಡಿಫ್ರೆನ್ಸ್ ಎಷ್ಟಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ವಿಡ್ತ್ ಈಸ್ ಅರ್ಥ ಆಯ್ತಾ ಈ ರೀತಿಯಾಗಿ ನಾವು ಹಿಸ್ಟೋಗ್ರಾಮ್ನ ರೆಪ್ರೆಸೆಂಟ್ ಮಾಡಬಹುದು ಯಾವಾಗ ವೆನ್ ದ ಕ್ಲಾಸ್ ಇಂಟರ್ವೆಲ್ ಡಜಂಟ್ ಹ್ಯಾವ್ ಈಕ್ವಲ್ ಕ್ಲಾಸ್ ವಿಡ್ತ್ ಓಕೆ ಸೊ ಕ್ಲಾಸ್ ವಿಡ್ತ್ ಕರೆಕ್ಟಾಗಿ ಇಲ್ಲ ಅಂದಾಗ ನಾವು ಫಸ್ಟ್ ವಿಡಿತು ಹಾಗೆ ಲೆಂತ್ಗಳನ್ನು ಸೆಟ್ರೇಟ್ ಮಾಡ್ಕೊಂಡು ಒಂದು ಟೇಬಲ್ ಅಲ್ಲಿ ಬರ್ಕೊಂಡು ಅದರ ಪ್ರಕಾರ ಈ ರೀತಿಯಾಗಿ ರೆಪ್ರೆಸೆಂಟ್ ಮಾಡ್ತೀವಿ ವಾಟ್ ಇಟ್ ಕ್ಲಿಯರಾ ಓಕೆ ಸರಿ ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಯ್ತು ಹೌದಾ ಹ್ಮ್ ಓಕೆ ಸೊ ರೈಟ್ ದ ಕ್ಲಾಸ್ ಇಂಟರ್ವೆಲ್ ವಿಚ್ ಇನ್ ವಿಚ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ ನೇಮ್ಸ್ ಲೈ ಹೌದಾ ಸೊ ಯಾವ ಕ್ಲಾಸ್ ಇಂಟರ್ವೆಲ್ ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ ನೇಮ್ ಲೈ ಆಗುತ್ತೆ ಅಂದರೆ ಖಂಡಿತ ಇದೆ ವಿಚ್ ಕ್ಲಾಸ್ ಇಂಟರ್ವೆಲ್ ಏನು ಕೇಳಿದ್ರು ಅವರು ರೈಟ್ ದ ಕ್ಲಾಸ್ ಇಂಟರ್ವೆಲ್ ಸೊ ವಿಚ್ ಕ್ಲಾಸ್ ಇಂಟರ್ವೆಲ್ ಸಿಕ್ಸ್ ಟು ಏಟ್ ದಿಸ್ ಇಸ್ ಸಿಕ್ಸ್ ಟು ಏಟ್ ಹೌದಾ ನೋಡಿ ಹೈಯೆಸ್ಟ್ ನಂಬರ್ ಆಫ್ ಸರ್ ನೇಮ್ಸ್ ಇರುವಂಥದ್ದು ಸಿಕ್ಸ್ ಟು ಏಟ್ ಓಕೆ ಸೊ ದಿಸ್ ಇಸ್ ಹೈಯಸ್ ಗ್ರಾಫಿಕಲಿ ಕೂಡ ಅದೇ ರೀತಿಯೇ ರೆಪ್ರೆಸೆಂಟೇಷನ್ ಆಗಿದೆ ಕ್ಲಿಯರ್ ಸರಿ ಈಗ ಮುಂದೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಫೈಂಡ್ ದ ಮೋಡ್ ಆಫ್ ಫೋರ್ಟೀನ್ ಟ್ವೆಂಟಿ ಫೈವ್ ಫೋರ್ಟೀನ್ ಟ್ವೆಂಟಿ ಏಟ್ ಕೊಟ್ಟಿರುವಂತಹ ಡೇಟಾನ ಡೇಟಾದಲ್ಲಿ ಮೋಡನ್ನ ಫೈಂಡ್ ಔಟ್ ಮಾಡಬೇಕು ಹೆಂಗ್ ಔಟ್ ಮಾಡ್ತೀರಿ ಮೋಡ್ ಹೆಂಗ್ ಔಟ್ ಮಾಡೋದು ಅಂತ ಗೊತ್ತಲ್ಲ ಓಕೆ ಸೊ ಇದನ್ನ ಸಹಿತ ನಾನು ನಿಮಗೆ ಹೋಮ್ವರ್ಕ್ ಆಗಿ ಕೊಟ್ಟಿದ್ದೆ ಐ ಬಿಲೀವ್ ನೀವು ಮಾಡಿರಬಹುದು ಅಂತ ಸುಲಭ ಇದೆ ತುಂಬ ಸುಲಭ ಇದೆ ಏನ್ ಮಾಡ್ಬೇಕು ಫಸ್ಟು ಕೊಟ್ಟಿರುವಂತಹ ಡೇಟಾನ ಅರೇಂಜ್ ಮಾಡೋದು ಅರೇಂಜಿಂಗ್ ಅರೇಂಜಿಂಗ್ ದ ಡೇಟಾ ಇನ್ ಅಸೆಂಡಿಂಗ್ ಆರ್ಡರ್ ಇನ್ ಅಸೆಂಡಿಂಗ್ ಆರ್ಡರ್ ಓಕೆ ಸರಿ ಬರೀತೀನಿ ಈಗ ಲೀಸ್ಟ್ ನಂಬರ್ ಇಂದ ಶುರು ಮಾಡಬೇಕು ಸೊ ಲೀಸ್ಟ್ ಯಾವ್ದು ಇರೋದು ಇದರಲ್ಲಿ ಫೋರ್ಟೀನ್ ಅಲ್ವಾ ಸೊ ಫೋರ್ಟೀನ್ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಸಲ ಇದೆ ಬರೀರಿ ಒನ್ ಟೂ ತ್ರೀ ಫೋರ್ ಓಕೆ ಡೆನ್ ಫೋರ್ಟೀನ್ ಆದ್ಮೇಲೆ ನೆಕ್ಸ್ಟು ಸೆವೆಂಟೀನ್ ಅಲ್ವಾ ಒಂದು ಒಂದೇ ಇರೋದಾ ಸೆವೆಂಟೀನ್ ದೆನ್ ಏಯ್ಟೀನ್ ಒನ್ ಟೂ ತ್ರೀ ಒನ್ ಟೂ ತ್ರೀ ಓಕೆ ಫೈನ್ ದೆನ್ ಇನ್ನೊಂದೇನಿದೆ ಅದಾದಮೇಲೆ ಏಯ್ಟೀನ್ ನೈಂಟೀನ್ ಇಲ್ಲ ಟ್ವೆಂಟಿ ಇಲ್ಲ ಟ್ವೆಂಟಿ ಟೂ ಅಲ್ಲ ನೆಕ್ಸ್ಟ್ ಇರೋದು ನೆಕ್ಸ್ಟ್ ಈಸ್ ಟ್ವೆಂಟಿ ಟೂ ಬರೀರಿ ಅದಾದಮೇಲೆ ಟ್ವೆಂಟಿ ತ್ರೀ ಇದೆ ಕರೆಕ್ಟಾಗಿ ಟ್ವೆಂಟಿ ಟೂ ಆದಮೇಲೆ ಟ್ವೆಂಟಿ ತ್ರೀ ದೆನ್ ಟ್ವೆಂಟಿ ಫೈವ್ ಆಮೇಲೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ಫೈವ್ ದೆನ್ ಟ್ವೆಂಟಿ ಏಯ್ಟ್ ಸರಿ ಈಗ ಇದರೊಳಗೆ ವಿಚ್ ಡೇಟಾ ಹ್ಯಾಸ್ ರಿಪೀಟೆಡ್ ಫಾರ್ ಮೋರ್ ನಂಬರ್ ಆಫ್ ಟೈಮ್ಸ್ ಹೌದಾ ಸೊ ಖಂಡಿತ ಫೋರ್ಟೀನ್ ಹೌದಾ ಫೋರ್ಟೀನ್ ನಾಲ್ಕು ಸರ್ತಿ ರಿಪೀಟ್ ಆಗಿದೆ ಬೇರೆ ಯಾವುದಾದ್ರು ಏಯ್ಟೀನ್ ಮೂರು ಸಲ ಆಗಿದೆ ಅಷ್ಟೇ ಆದರೆ ಹದಿನಾಲ್ಕು ನಾಲ್ಕು ಸಲ ಆಗಿದೆ ಹಾಗಿದ್ರೆ ಮೋಡ್ ಏನಾಯಿತು ಮೋಡ್ ಇಸ್ ಈಕ್ವಲ್ ಟು ಫೋರ್ಟೀನ್ ಮೋಡ್ ಇಸ್ ಈಕ್ವಲ್ ಟು ಫೋರ್ಟೀನ್ ಓಕೆ ವಾಟ್ ಇಟ್ ಸರಿ ಮುಗಿತಾ ಈ ಪ್ರಶ್ನೆ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಕ್ವೆಶನ್ ಹಾಗೆ ಲಾಸ್ಟ್ ಕ್ವೆಶನ್ ಆಫ್ ಟುಡೇ ಸೆಷನ್ ಏನಿದೆ ನೋಡೋಣ ಫೈಂಡ್ ದ ಮೀನ್ ಸ್ಯಾಲ್ರಿ ಆಫ್ ಸಿಕ್ಸ್ಟಿ ವರ್ಕರ್ಸ್ ಆಫ್ ಅ ಫ್ಯಾಕ್ಟ್ರಿ ಫ್ರಮ್ ದ ಫಾಲೋಯಿಂಗ್ ಟೇಬಲ್ ಅಂತ ಕೊಟ್ಟರೆ ಹೌದಾ ಸೊ ಹಿಯರ್ ನೋಡಿ ನಮಗೆ ಸ್ಯಾಲ್ರಿಯನ್ನು ಕೊಟ್ಟರೆ ಹಾಗೆ ನಂಬರ್ ಆಫ್ ವರ್ಕರ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಹೌದಾ ಸೊ ದೇ ಹ್ಯಾವ್ ಗಿವನ್ ದ ಫ್ರಿಕ್ವೆನ್ಸಿ ಹಾಗೆ ಈ ಕಡೆ ಸ್ಯಾಲ್ರಿಯನ್ನು ಕೂಡ ಕೊಟ್ಟಿದ್ದಾರೆ ನಾವೇನು ಮಾಡ್ಬೋದು ವಿ ಶಲ್ ಅಸ್ಯೂಮ್ ದಿಸ್ ಎ ಎಕ್ಸ್ ಐ ಇದನ್ನು ನಾವು ಎಫ್ ಐ ಅಂತ ಹೇಳಿ ಅಸ್ಯೂಮ್ ಮಾಡೋಣ ಮಾಡ್ತೀರಾ ಎಫ್ ಐ ಫೈಂಡ್ ಔಟ್ ಮಾಡ್ತೀವಿ ನೆಕ್ಸ್ಟ್ ಕಾಲಮಲ್ಲಿ ಓಕೆ ಅದಾದಮೇಲೆ ಮೀನ್ ಫಾರ್ಮುಲಾನ ಯೂಸ್ ಮಾಡೋಣ ಓಕೆ ಸೊ ಮೀನ್ ಫಾರ್ಮುಲಾ ಏನು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಅಂದರೆ ಸಮೇಷನ್ ಅಂದ್ರೆ ಏನು ಫ್ರೀಕ್ವೆನ್ಸಿ ಇರ್ತಕ್ಕಂಥ ಫ್ರೀಕ್ವೆನ್ಸಿಗಳನ್ನ ಆ್ಯಡ್ ಮಾಡೋದು ಅವರೇ ಕೊಟ್ಟಾರ ಆಲ್ರೆಡಿ ವಿ ನೀಡ್ ಟು ಫೈಂಡ್ ಎಫ್ ಐ ಎಕ್ಸ್ ಐ ಈಗ ಎಫ್ ಐ ಎಕ್ಸ್ ಐ ಫೈ ಫೈಂಡ್ಔಟ್ ಮಾಡಿ ಅವುಗಳನ್ನು ಆ್ಯಡ್ ಮಾಡಿ ದೆನ್ ಅವುಗಳನ್ನು ಡಿವೈಡ್ ಮಾಡೋದು ಇವೆರಡನ್ನ ಡಿವೈಡ್ ಮಾಡೋದು ಏನು ಬರುತ್ತೆ ಮಾಡೋಣ ಕೆಲಸ ಓಕೆ ಸೊ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಟೆನ್ ಟೆನ್ ಥೌಸಂಡ್ ತನಕ ಇದೆ ಸೊ ಇಲ್ಲಿ ಬರೀತೀನಿ ದಿಸ್ ಇಸ್ ತ್ರೀ ಥೌಸಂಡ್

ಏಟ್ ಸಿಕ್ಸ್ ಫೋರ್ ತ್ರೀ ಹಾಗೆ ಲಾಸ್ಟ್ ಈಸ್ ಒನ್ ಓಕೆ ಸರಿ ಟೋಟಲ್ ಎಷ್ಟಿದೆ ಟೋಟಲ್ ಹೌ ಮಚ್ ದೇ ಹ್ಯಾವ್ ಗಿವೆನ್ ಸಿಕ್ಸ್ಟಿ ಎಷ್ಟಿದೆ ಟೋಟಲ್ ಈಸ್ ಸಿಕ್ಸ್ಟಿ ಟೋಟಲ್ ಈಸ್ ಸಿಕ್ಸ್ಟಿ ಈಗ ಎಫ್ ಐ ಎಕ್ಸ್ ಐನ ಔಟ್ ಮಾಡ್ಕೊಳ್ಳೋದು ನಮ್ಮ ಕೆಲಸ ಹೌದಾ ಎಫ್ ಐ ಎಕ್ಸ್ ಐ ಅಂದ್ರೆ ಏನು ಮಲ್ಟಿಪ್ಲೈ ಮಾಡೋದು ಓಕೆ ಸಿಕ್ಸ್ಟೀನ್ ತ್ರೀಸ ಫಾರ್ಟಿ ಏಯ್ಟ್ ओके झीरो हाँ बरी रही ओकेलव फोर्जा फोर्टी जीरो एज इट ईज हे बरी रि बरद्रा टेन फै फिफ्टी हंगे ऐस इट ईज बरी रि ओके मोर जीरो एज इट ओके बरी सिक्स हेन सिक् फोर्टी टू देोर्जा

टी एलस् सेवेन्ते हाउ मच यू विल गेट थर्टी फैस थर्टी फैके कड़े फोर प्लस फोर एजेव लवें प्लस 16 सिोर इज ट्वेंटी फोर ट्वेंटी सेवन ट्वेंटी एटर्टी सो थर्टी थौसं फैंड्रेड बन करेक्टल

ಓಕೆ ಸೊ ಎಷ್ಟು ಬಂದಿದೆ ಹೌ ಮಚ್ ವಿ ಆರ್ ಗೆಟ್ಟಿಂಗ್ ತ್ರೀ ಲ್ಯಾಕ್ ಫೈವ್ ಥೌಸಂಡ್ ಸರಿ ಈಗ ಇಲ್ಲಿ ಮೀನನ್ನು ಔಟ್ ಮಾಡಬೇಕು ಮೀನ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಫೈ ಓಕೆ ಸರಿ ಎಷ್ಟಿದೆ ಸೊ ಥರ್ಟಿ ಥೌ ಸಾರಿ ತ್ರೀ ಲ್ಯಾಕ್ ತ್ರೀ ಲ್ಯಾಕ್ ಫೈವ್ ಥೌಸಂಡ್ ಡಿವೈಡೆಡ್ ಬೈ ಸಿಕ್ಸ್ಟಿ ಓಕೆ

ಸೊ ಎಷ್ಟು ಉಳಿತು ಫೈವ್ ಉಳಿತು ಫಿಫ್ಟಿ ತೊಗೊಂಡೆ ನಾನು ಸಿಕ್ಸ್ ಆ ಫಾರ್ಟಿ ಏಯ್ಟ್ ಸಿಕ್ಸ್ ಆ ಫೋರ್ಟಿ ಏಯ್ಟ್ ಉಳಿದಿದ್ದೆಷ್ಟು ಎರಡು ಸೊ ಈಗ ಇನ್ನೊಂದು ಸೊನ್ನೆ ತೊಗೊಂಡೆ ಗಾಟ್ ಇಟ್ ಇನ್ನೊಂದು ಸೊನ್ನೆ ತೊಗೊಂಡೆ ದೆನ್ ಸಿಕ್ಸ್ ಟೂಸ್ ಆ ಟ್ವೆಲ್ ಸಾರಿ ಸಿಕ್ಸ್ ತ್ರೀಸಾ ಏಯ್ಟೀನ್ ಎರಡು ಉಳಿತು ಇದು ಡೆಸಿಮಲ್ ಪಾಯಿಂಟ್ ತೊಗೊಂಡೆ ಟ್ವೆಂಟಿ ಆಯಿತು ಅಗೇನ್ ಸಿಕ್ಸ್ ತ್ರೀಸಾ ಏಯ್ಟೀನ್ ಓಕೆ ಟೂ ಉಳಿತು ದೇರ್ ಫೋರ್ ನಮಗೆ ಕೇಳಿದ್ದೇನು ಏನನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ರು ಮೀನ್ ಸ್ಯಾಲ್ರಿ ಹೌದಾ ಮೀನ್ ಸ್ಯಾಲ್ರಿಯನ್ನು ಕೇಳಿದ್ರು ಐ ವಿಲ್ ರೈಟ್ ಹಿಯರ್ ದೇರ್ ಫೋರ್ ಮೀನ್ ಸ್ಯಾಲರಿ ಮೀನ್ ಸ್ಯಾಲರಿ ಇಸ್ ಈಕ್ವಲ್ ಟು ಫೈವ್ ಝೀರೋ ಏಟ್ ತ್ರೀ ಪಾಯಿಂಟ್ ತ್ರೀ ರುಪೀಸ್ ಓಕೆ ಎಷ್ಟಿದು ಮೀನ್ ಸ್ಯಾಲ್ರಿ ಅರ್ಥ ಆಗ್ತಿದ್ದದಾ ರೈಟ್ ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಗಿ ಮುಗಿಯಿತು ಏನಾಯ್ತು ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಗಿ ಗಾಟ್ ಇಟ್ ಕ್ಲಿಯರ್ ಓಕೆ ಸರಿ ಹಾಗಿದ್ರೆ ಇವತ್ತಿನ ಸೆಷನ್ ಅಲ್ಲಿ ನಾವು ಏನನ್ನ ಕಲ್ತ್ವಿ ಅನ್ನೋದನ್ನ ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ ಮಕ್ಕಳೇ ವಾಟ್ ವಿ ಹ್ಯಾವ್ ಲರ್ನ್ಡ್ ಇವತ್ತಿನ ಸೆಷನ್ ಅಲ್ಲಿ ಏನನ್ನ ಕಲ್ತ್ವಿ ಎನ್ ಸಿ ಆರ್ ಟಿ ಎಕ್ಸಸೈಸ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ ಹೌದಾ ಸೊ ಈ ಒಂದು ಚಾಪ್ಟರ್ ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ಇದ್ದಂಥ ಎನ್ ಸಿ ಆರ್ ಟಿ ಎಕ್ಸಸೈಸ್ ಕ್ವಶನ್ಸ್ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದಾಯಿತು ಎಲ್ಲ ಮುಗ್ದಿದಾಯಿತು ಪೂರ್ತಿ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಂಡ್ವಿ ಹೌದಾ ಇವತ್ತು ಎಲ್ಲ ಕಾನ್ಸೆಪ್ಟ್ಗಳನ್ನು ಒಮ್ಮೆ ಬಾರ್ ಗ್ರಾಫ್ ಆಗಿರ್ಬೋದು ಹಿಸ್ಟೋಗ್ರಾಮ್ ಆಗಿರ್ಬೋದು ಹೌದಾ ಮೀನ್ ಮೀಡಿಯನ್ ಮೋಡ್ಗಳಾಗಿರ್ಬೋದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಆಗಿರ್ಬೋದು ಎಲ್ಲವನ್ನು ಕೂಡ ಒಮ್ಮೆ ರಿವೈಸ್ ಮಾಡೋ ಕೆಲಸ ಆಯಿತು ಹೌದಾ ಒಂದೇ ಸೆಷನಲ್ಲಿ ಸರಿ ಹಾಗಿದ್ರೆ ನಾಳೆ ಸೆಷನ್ ಅಲ್ಲಿ ಮುಂದಿನ ಕಾನ್ಸೆಪ್ಟ್ ಜೊತೆಗೆ ಹೊಸ ಚಾಪ್ಟರ್ ಜೊತೆ ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿ ವನ್ ಹ್ಯಾವ್ ಎ ಗ್ರೇಟ್ ಡೇ ಮತ್ತೆ ಸಿಗೋಣ ಧನ್ಯವಾದಗಳು